ನಾನು ಇರಬೇಕಾ ಬೇಡವಾ ಅನ್ನುವಂತದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ ತಮ್ಮನ್ನ ಆರಿಸಿ ಕಳಿಸಿರುವಂತ ವಿಧಾನಸಭೆಗೆ ಕಳಿಸಿರುವಂತ ಮತದಾರರ ಮುಂದೆ ವರುಣಾ ಕ್ಷೇತ್ರದಲ್ಲಿ ವರುಣಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಬರಬೇಕು ಕಾಂಗ್ರೆಸ್ ಗೆ ಅನ್ನುವಂತ ಒಂದು ಅಂತರವನ್ನು ಕೂಡ ಅವರು ಫಿಕ್ಸ್ ಮಾಡಿದ್ದಾರೆ ಚಾಮರಾಜನಗರವನ್ನ ಗೆಲ್ಲಲೇಬೇಕು ಅನ್ನುವಂತದ್ದು ಸಿದ್ದರಾಮಯ್ಯನವರ ಯೋಚನೆ ಯೋಚನೆ ಅದಕ್ಕೆ ಬೇಕಾದಂತ ನಾನಾ ಕಾರ್ಯತಂತ್ರವನ್ನ ಈಗಾಗಲೇ ಸಿದ್ದರಾಮಯ್ಯನವರು ಮಾರ್ಕೊಂಡಿದ್ದಾರೆ ಮೊನ್ನೆ 3 ದಿನ ಮೈಸೂರಿನಲ್ಲಿ ಒಂದು ರೆಸಾರ್ಟ್ ನಲ್ಲಿ ಕುಳಿತು ಒಂದಿಷ್ಟು ರಣತಂತ್ರವನ್ನ ಕಣಿದಿದ್ರು ಅನ್ನುವಂತ ಮಾಹಿತಿ ಇತ್ತು ಈಗ ಮತ್ತೆ 3 ದಿನಗಳ ಕಾಲ ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ ಬೀಡುಬಿಟ್ಟು ಎರಡು ಕ್ಷೇತ್ರಗಳನ್ನು ಎರಡು ಪ್ರತಿಷ್ಠಿತ ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನುವಂತ ತೀರ್ಮಾನಕ್ಕಂತೂ ಸಿದ್ದರಾಮಯ್ಯನವರು ಬಂದಂತಿದೆ ಹಾಗಾದ್ರೆ ಈ ಗೆಲುವಿಗಾಗಿ ಸಿದ್ದರಾಮಯ್ಯನವರು ತಮ್ಮ ಸೀಟನ್ನೇ ತಮ್ಮ ಕುರ್ಚಿಯನ್ನೇ ಮುಖ್ಯಮಂತ್ರಿ ಕುರ್ಚಿಯನ್ನೇ ಪಣಕ್ಕಿಟ್ರ ಅನ್ನುವಂತ ಪ್ರಶ್ನೆಯೂ ಇದ್ದೇ ಇದೆ ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಗೂ ಬಿಜೆಪಿ ಗೂ ಜೆಡಿಎಸ್ ಗೂ ಅಸ್ತಿತ್ವದ ಪ್ರಶ್ನೆ ಹೀಗಾಗಿ ಮೂರು ಪಕ್ಷಗಳಲ್ಲಿ ತಂತ್ರಗಾರಿಕೆ ಹೋರಾಟ ನಡೆಯುತ್ತಿದೆ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಗೂ ಇದು ಅಸ್ತಿತ್ವದ ಪ್ರಶ್ನೆಯೇ ಸಿದ್ದರಾಮಯ್ಯನವರಿಗೆ ಸಿಎಂ ಕುರ್ಚಿ ಉಳಿಸಿಕೊಳ್ಳುವುದಕ್ಕೂ ಇದೇ ಅಗ್ನಿ ಪರೀಕ್ಷೆ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗೂ ಸಿಎಂ ಪಟ್ಟದ ಕನಸನ್ನ ಇನ್ನಷ್ಟು ಭದ್ರ ಮಾಡಿಕೊಳ್ಳೋ ಅಖಾಡ ಹೀಗಾಗಿ ಇಬ್ಬರು ನಾಯಕರು ಈಗಾಗಲೇ ಫೀಲ್ಡ್ ಗೆ ಇಳಿದಿದ್ದಾರೆ ಚಾಮರಾಜನಗರದಲ್ಲಿ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ರು ಮೈಸೂರು ಚಾಮರಾಜನಗರದಲ್ಲಿ ಹೆಚ್ಚು ಲೀಡ್ ಕೊಡಿಸಿ ಗೆಲ್ಲಿಸಬೇಕೆಂದು ಕರೆ ಕೊಟ್ಟರು ಇದು ನನ್ನ ಅಸ್ತಿತ್ವದ ಪ್ರಶ್ನೆಯಾಗಿದ್ದು ಸಿಎಂ ಕುರ್ಚಿ ಉಳಿಬೇಕು ನಾನು ನಿಮ್ಮೊಂದಿಗೆ ಇರಬೇಕು ಎಂಬ ಸಂದೇಶ ರವಾನಿಸಿದ್ರು ಸಿಎಂ ಸಿದ್ದರಾಮಯ್ಯ ಹೀಗೆ ಮಾತಾಡುವುದಕ್ಕೆ ಕಾರಣ ಮೊನ್ನೆ ದೇವೇಗೌಡರು ಹಾಕಿದ್ದ ಗರ್ವಭಂಗದ ಶಪಥ ಮೈತ್ರಿ ಪಕ್ಷಗಳ ಸಮನ್ವಯ ಸಭೆಯಲ್ಲಿ ಮೈಸೂರು ಚಾಮರಾಜನಗರ ಗೆದ್ದು ಸಿದ್ದರಾಮಯ್ಯನವರ ಗರ್ವಭಂಗ ಮಾಡಬೇಕು ಎಂದು ದೇವೇಗೌಡರು ಶಪಥ ಮಾಡಿದ್ರು ಇದಕ್ಕೆ ಟಾಂಗ್ ಕೊಟ್ಟರು ಸಿದ್ದರಾಮಯ್ಯ ಈ ಮಧ್ಯೆ ಹಿಂದೊಮ್ಮೆ ಮೋದಿ ಅವರನ್ನ ಟೀಕಿಸಿ ಇದೀಗ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ನಡೆಯನ್ನು ಟೀಕಿಸಿದ್ರು ಸಿದ್ದರಾಮಯ್ಯ ಒಂದು ಕಡೆ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಭದ್ರ ಮಾಡಿಕೊಳ್ಳುವುದಕ್ಕೆ ಬುನಾದಿ ಹಾಕ್ತಿದ್ದರೆ ಇನ್ನೊಂದು ಕಡೆ ಮಂಡ್ಯದಲ್ಲಿ ಡಿಕೆ ಶಿವಕುಮಾರ್ ಮತ್ತೊಂದು ಟ್ವಿಸ್ಟ್ ಕೊಟ್ಟರು ನನ್ನನ್ನು ನಂಬಿ ಕಾಂಗ್ರೆಸ್ ಗೆಲ್ಲಿಸಿದ್ದೀರಿ ನಿಮ್ಮನ್ನ ಕೈಬಿಡೋ ಪ್ರಶ್ನೆಯೇ ಇಲ್ಲ ಅಂದ್ರು ಇವತ್ತು ಕಾಂಗ್ರೆಸ್ ಪಕ್ಷ 8 ಜನ ವಕೀಲರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೇವೆ 6 ಜನ ಮಹಿಳೆಯರಿಗೆ ಕೊಟ್ಟಿದ್ದೇವೆ ನಾನು ಅಧ್ಯಕ್ಷ ಆದ ಮೇಲೆ ಇಂತ ಒಂದು ದೊಡ್ಡ ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇವೆ ಇವತ್ತು ತಮ್ಮ ನಾನು ಹೇಳೋದಿಷ್ಟೇ ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು
ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟ್ ಅನ್ನು ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಉಸಿ ಆಗುವುದಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಿರುವಂತಹ ಮಾತು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿರುವಂತಹ ಮಾತು, ಇವೆಲ್ಲವನ್ನೂ ಕೂಡ ನೋಡ್ತಾ ಹೋದಾಗ ಲೋಕಸಭೆ ಚುನಾವಣೆ ನಡೀತಿದೆಯೋ ವಿಧಾನಸಭೆ ಚುನಾವಣೆ ನಡೀತಿದೆಯೋ, ವಿಧಾನಸಭೆ ಚುನಾವಣೆಯಲ್ಲಿ ಆಲ್ರೆಡಿ ಇವರನ್ನ ಗೆಲ್ಲಿಸಿ ಅಧಿಕಾರದಲ್ಲಿ ಕೂರಿಸಿ ಆಗಿದೆ, ಈಗ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಕುರ್ಚಿಯ ವಿಚಾರವನ್ನು ಇಟ್ಟುಕೊಂಡು ನನಗೆ ನೀವು ಶಕ್ತಿ ಕೊಟ್ಟಂತಾಗುತ್ತೆ ಅನ್ನುವಂತಹ ಮಾತುಗಳನ್ನು, ಅಥವಾ ನನಗೆ ನೀವು ಏನು ನನ್ನ ಮೇಲೆ ಏನು ಕನಸಿಟ್ಕೊಂಡಿದ್ರೆ ಅದು ನನಸಾಗುತ್ತೆ ಅನ್ನುವಂತಹ ಮಾತುಗಳನ್ನು, ಇವೆಲ್ಲವೂ ಕೂಡ ಯಾವ ಕಾರಣಕ್ಕೆ ನನ್ನನ್ನು ಯಾರೂ ಮುಟ್ಟೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳುವಂಥದ್ರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ನಾಯಕರು ಹಾಗೂ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವ ನಟರಾಜ್ ಗೌಡರ ನೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಜೆ ಡಿ ಎಸ್ನ ರಾಜ್ಯ ವಕ್ತಾರರಾಗಿರುವಂತಹ ಪ್ರದೀಪ್ ಗೌಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ವಿ ಶಿವಶಂಕರ್ ಅವರು ಕೂಡ ನೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆನ ಆರಂಭಿಸ್ತೀನಿ ನಟರಾಜ್ ಗೌಡರ ಮೂಲಕ. ಲೋಕಸಭೆಗೇನ ವಿಧಾನಸಭೆಗೇನ ಯಾವ ಕಾರಣಕ್ಕಾಗಿ ಲೋಕಸಭೆ ರಿಸಲ್ಟು ಮುಖ್ಯಮಂತ್ರಿಯವ್ರನ್ನ ನನ್ನನ್ನು ಯಾರು ಮುಟ್ಟೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಅಂದರೆ ಯಾರು ಮುಟ್ಟುತ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯನವ್ರನ್ನ? ಇಲ್ಲ, ಮೊನ್ನೆ ಸಿದ್ದರಾಮಯ್ಯನವ್ರನ್ನ ಯಾರು ಮುಟ್ತಾ ಇಲ್ಲ. ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೋಲಿನ ಭೀತಿನಲ್ಲಿ, ಯಾಕಂದರೆ ಹೇಳ್ತಾ ಇದ್ದಾರೆ ಏನೋ ಗರ್ವಭಂಗ ಆಗುತ್ತೆ. ಏನು ಗರ್ವಭಂಗ ಆಗುತ್ತೆ? ಆಮೇಲೆ ಇದಕ್ಕೂ ಒಂದು ತಿಂಗಳು ಎರಡು ತಿಂಗಳು ಮುಂಚೆ ಕುಮಾರಸ್ವಾಮಿಯವರು ಲೋಕಸಭಾ ಚುನಾವಣೆ ನಂತರ ನೋಡಿ ಏನು ಪಲ್ಲಟ ಆಗುತ್ತೆ ಸರ್ಕಾರದಲ್ಲಿ, ಯಾವ ರೀತಿಯಾಗಿ ಸರ್ಕಾರ ಪತನನೇ ಆಗುತ್ತೆ ಅಂತ ಹೇಳಿದರು ಕುಮಾರಸ್ವಾಮಿಯವರು. ಬಿ ಜೆ ಪಿಯ ಹಿರಿಯ ನಾಯಕರು ಬಹಳ ಜನ ಅದನ್ನೇ ರಿಪೀಟ್ ಮಾಡೋದು. ಆ ರೀತಿ ಏನೂ ಆಗೋದಿಲ್ಲ, ಯಾಕಂದರೆ ಈ ಚುನಾವಣೆಯಲ್ಲಿ ನಾವು 20 ಹೆಚ್ಚು ಸೀಟ್ ಗೆಲ್ತೀವಿ, ಆದರೆ ಆ ಚಾಮರಾಜನಗರ ಕೂಡ ಇಂಪಾರ್ಟೆಂಟ್. 60,000 ಲೀಡ್ ಬರದೇ ಇದ್ದರೆ ಏನು ಕತೆ ಅಂತ ಈಗ ಅಲ್ಲಿಗೆ ಕಾರ್ಯಕರ್ತನ ಉತ್ಸಾಹ ತುಂಬಲಿಕ್ಕೆ, ಯಾಕಂದರೆ ಒಳ್ಳೆ ಲೀಡ್ ಕೊಟ್ಟಿದೆ, ಯಾಕಂದರೆ ಸಿದ್ದರಾಮಯ್ಯನವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಅಲ್ಲಿಂದ. ಹಂಗಾಗಿ ಇಲ್ಲೂ ಕೂಡ ಇವಾಗಲೂ ಕೂಡ ಅದಕ್ಕಿಂತ ಹೆಚ್ಚು, ಯಾಕಂದರೆ ಗ್ಯಾರಂಟಿ ಯೋಜನೆ ನಾವು ಘೋಷಣೆ ಮಾಡಿದಾಗಲೇ 40,000 ಲೀಡ್ ಬಂದಿದ್ದೀವಿ. ಈಗ ಅನುಷ್ಠಾನ ಆದಮೇಲೆ ಜಾಸ್ತಿ ಬರಲೇಬೇಕಲ್ವಾ? ಕಾರ್ಯಕರ್ತರು ಖುಷಿಯಿಂದ ಹೋಗಿ ಕೇಳ್ಬೋದು. ನಾವು ಎದೆ ಉಬ್ಬಿಸಿ ತಲೆ ಎತ್ತಿ ಧೈರ್ಯ ಓಟ್ ಕೇಳ್ಬೋದು, ನಾವು ಈ ಥರ ಕೆಲಸ ಮಾಡಿದ್ದೀವಿ ನಮ್ಗೆ ಓಟ್ ಕೊಡಿ ಅಂತ. ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಆ ಥರ ಅವಕಾಶ ಇಲ್ಲ. 10 ದೇಶದಲ್ಲಿದ್ದರೂ ಕೂಡ ನಾವೇನಾದ್ರು ಒಂದು ಗುರುತರವಾದ ಯೋಜನೆ ನಾವು ಮಾಡಿದ್ದೀವಿ, ನಮ್ಗೆ ಈ ಯೋಜನೆ ಮುಖಾಂತರ ನಮ್ಗೆ ಓಟ್ ಕೊಡಿ ಅಂತ ಕೇಳೋಕ್ಕೆ ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ, ಆ ರೀತಿ ಅರ್ಹತೆಯೇ ಇಲ್ಲ ಅವ್ರಿಗೆ. ಹಂಗಾಗಿ ನಾವು ಧೈರ್ಯವಾಗಿ ಕೇಳಿ ಅಂತೇಳಿ ಕಾರ್ಯಕರ್ತರು ಹುಮ್ಮಸಿದ ಒಂದು ಹುಮ್ಮಸುತ್ತಮುತ್ತ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಒಂದು ಅವ್ರೇನು ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ, ಅದನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಆಲ್ರೆಡಿ. ಜೆ ಡಿ ಎಸ್ನ ಬಹಳ ಕಾರ್ಯಕರ್ತರು ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಕಡೆ, ಆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ನಾಯಕರುಗಳು ಕಾಂಗ್ರೆಸ್ ಬಂದು ಸೇರಿದ್ದಾರೆ, ಈ ಮೈತ್ರಿಯನ್ನು ಒಪ್ಪಿಲ್ಲ. ಓಕೆ, ಬಿ ಜೆ ಪಿಯ ಬಡ ರಾಜಕಾರಣದಲ್ಲಿ ದುರ್ಬಲ ಆಗಿ ಅವುಗಳ ಸೋಲನ್ನ ಒಪ್ಪಂಗಾಗಿದೆ ಅವ್ರಿಗೆ. ಆದರೆ ಪ್ರದೀಪ್ ಗೌಡ್ರೆ, ಯಾವ ಕಾರಣಕ್ಕಾಗಿ ಈ ಮಾತುಗಳು ಮುಖ್ಯಮಂತ್ರಿಯವ್ರನ್ನ ಬಂತು ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ಮುಖ್ಯಮಂತ್ರಿಯವರು ಒಂದು ಮಾತನ್ನು ಹೇಳಿದ್ದಾರೆ, ಮುಂದುವರೆದು ಗರ್ವಭಂಗ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ. ಯಾಕೆ ಮುಖ್ಯಮಂತ್ರಿಯವರು ಗರ್ವಭಂಗದ ಗರ್ವಭಂಗ ಅನ್ನೋದನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳೋದು ಬೇಡ, ಅದು ರಾಜಕೀಯವಾಗಿ ಕೊಟ್ಟಿರತಕ್ಕಂಥ ಸ್ಟೇಟ್ಮೆಂಟು. ಅಂದರೆ ಅವ್ರನ್ನ ಸೋಲಿಸ್ಬೇಕು, ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಸೋಲಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ ಹೊರತು ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳೋಕ್ಕಂಥ ಅವಶ್ಯಕತೆ ಇಲ್ಲ, ವೈಯಕ್ತಿಕವಾಗಿ ಹೇಳಿರ್ತಕ್ಕಂಥ ವಿಷಯನೂ ಅಲ್ಲ. ಮತ್ತು ಸಿದ್ದರಾಮಯ್ಯನವರು ಮಾತಾಡ್ತಾ 2-3 ವಿಷಯಗಳನ್ನು ಹೇಳಿದ್ರು. ನನ್ನನ್ನು ಗೆಲ್ಲಿಸಲೇಬೇಕು, ಗೆಲ್ಲಿಸಲಿಲ್ಲ ಅಂತಂದರೆ ಅನ್ನೋ ರೀತಿಯ ಅರ್ಥದಲ್ಲಿ ಅವ್ರು ಮಾತಾಡಿದ್ರು. ಚುನಾವಣೆಯಲ್ಲಿ ರಿಸಲ್ಟ್ ಕೊಟ್ಟಿರತಕ್ಕಂಥದ್ದು ಮುಖ್ಯಮಂತ್ರಿಗೆ, ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ಕೊಟ್ಟಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಮತ್ತು ಅವ್ರು ಕೊಟ್ಟಂಥ ಆಶ್ವಾಸನೆಗಳ ಮೇಲೆ ಅವರು ಜನ ಓಟ್ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ನಾನು ಮುಂದುವರಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಡೌಟ್ ಸ್ಟಾರ್ಟ್ ಆಗಿದೆ, ಸಿದ್ದರಾಮಯ್ಯನವರಿಗೆ ಡೌಟ್ ಸ್ಟಾರ್ಟ್ ಆಗಿದೆ. ನಾನು ಸೋತ್ರ ಇಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಆಲ್ರೆಡಿ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಅದರ ಮುನ್ಸೂಚನೆ ಆಧಾರದ ಮೇಲೇ ಅವ್ರಿಗೆ ಆ ಡೌಟ್ ಸ್ಟಾರ್ಟ್ ಆಗಿರೋದ್ರಿಂದನೇ ಅವರು ಆ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಅದಾದಮೇಲೆ ಅವರು ಇನ್ನೊಂದು ಮಾತು ಹೇಳಿದ್ರು, ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾತಾಡಿದರು ಹಿಂದೆ, ಈಗೇನು ಮಾತಾಡ್ತಾ ಇದ್ದಾರೆ ಅಂತ. ಇದೇ ಸಿದ್ದರಾಮಯ್ಯನವರು ಜನತಾದಳದಿದ್ದಾಗ ಸೋನಿಯಾ ಗಾಂಧಿ ಬಗ್ಗೆ ಏನು ಮಾತಾಡಿದರು ಹೇಳಿ, ಅವರು ಯಾವ ಪದಗಳನ್ನು ಉಪಯೋಗಿಸಿ ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ, ಇಲ್ಲೆಲ್ಲಿ ಮಾತಾಡಿದ್ದಾರೆ, ಹೊರಗಡೆ ಎಲ್ಲಿ ಮಾತಾಡಿದ್ದಾರೆ, ರಾಜಕೀಯ ಚರ್ಚೆ ಮಾಡಲಿ, ಅವರು ಬರಲಿ ವೇದಿಕೆಗೆ ಬೇಕಾದ್ರೆ. ಇದು ಪಬ್ಲಿಕ್ ಡೊಮೈನಲ್ಲಿ ಇರುವಂಥ ಮಾತೆ ದೇವೇಗೌಡರು ಹೇಳಿರುವಂಥದ್ದು, ಅವರು ಮಾತಾಡಿದ್ದಾರಲ್ಲ, ಅವರು ಅದೇ ಸೋನಿಯಾ ಗಾಂಧಿ, ಅದೇ ಸೋನಿಯಾ ಗಾಂಧಿ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಯಾವ ಕೀಳು ಮಟ್ಟದಲ್ಲಿ ಭಾಷಣವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೆನೆಸ್ಕೊಳ್ಳಿ. ಅವರು ಇದು ರಾಜಕೀಯ ಚರ್ಚೆನಲ್ಲಿ ಒಂದು ವಿಷಯ ಬರುತ್ತೆ ಹೋಗುತ್ತೆ, ಆದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ. ಅದ್ ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಬೆರಳು ತೋರಿಸ್ತಾ ಇರ್ತಾರೆ, ಯಾವ್ಯಾವ ನಾಯಕರನ್ನ ಯಾವ್ಯಾವ ದಾಟಿಯಲ್ಲಿ ಎಷ್ಟು ಏಕವಚನದಲ್ಲಿ ಎಷ್ಟು ಏರು ಧ್ವನಿಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಾಯಕರನ್ನ ಬೈದಿದ್ದಾರೆ, ಅವರು ಚಿಂತನೆ ಮಾಡಲಿ. ಓಕೆ ಓಕೆ ಪ್ರದೀಪ್ ಗೌಡ್ರೆ, ಆದರೆ ನಡಹಳ್ಳಿ ಅವರೇ, ತಮ್ಮ ಪ್ರಕಾರ ಸಿದ್ದರಾಮಯ್ಯನವ್ರಿಗೆ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ವಿಚಾರವನ್ನು, ಅಂದರೆ ತನ್ನ ಕುರ್ಚಿಯನ್ನೇ ಪಣಕ್ಕಿಡುವಂತಹ ಒಂದು ಪರಿಸ್ಥಿತಿ ಬಂತು ಅಂತ?
ಕರ್ನಾಟಕದಲ್ಲಿ ರಾಜಕೀಯ ನಿಪುಣರು ಚಾಣಕ್ಯರು ಅಂತ ಕೆಲವರನ್ನು ಕರೀತೇವೆ. ಅದರಲ್ಲಿ ಸಿದ್ದರಾಮಯ್ಯನವರು ಒಬ್ಬರು, ದೇವೇಗೌಡರು, ಸಿದ್ದರಾಮಯ್ಯನವರು ಮತ್ತು ಯಡಿಯೂರಪ್ಪನವರು ಇವರೆಲ್ಲ ಕರ್ನಾಟಕದ ರಾಜಕಾರಣವನ್ನು ಕರಗತ ಮಾಡಿಕೊಂಡಿರ್ತಕ್ಕಂಥವರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದು ವರ್ಣಾದಲ್ಲಿ ಈ ಮಾತು ಹೇಳಬೇಕಾಗಿದ್ದರೆ ಬಹುಶಃ ನನಗನ್ನಿಸ್ತದೆ ಅವ್ರಿಗೆ ನಮಗೆ ಸೋಲು ನಿಶ್ಚಿತ ಅಂತಕ್ಕಂಥದ್ದು ಅವ್ರಿಗೆ ಖಂಡಿತ ಆಗಿದೆ. ಅದು ಅದರಲ್ಲೂ ಸ್ಪೆಷಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲೈನ್ಸ್ ಆದಮೇಲೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಎಲೆಕ್ಷನ್ ಮಾಡ್ತಿರ್ತಕ್ಕಂಥ ರೀತಿಯನ್ನು, ಗ್ರೌಂಡ್ ರಿಪೋರ್ಟ್ಸನ್ನು ಅವ್ರ ಕೈಗೆ ಸಿಕ್ಕಾಗ ಅವ್ರಿಗೆ ಅದು ಭಯ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಅವರು ಸ್ವತಃ ಅವ್ರ ಕ್ಷೇತ್ರದಲ್ಲೇ ಹೋಗಿ ಹೇಳ್ತಾ ಇದ್ದಾರೆ, ನೋಡಿ ನೀವು ಅಕಸ್ಮಾತ್ ಏನಾದರೂ ಕೂಡ ನನ್ನ ಕ್ಷೇತ್ರದಲ್ಲಿ ನೀವು 60,000 ಲೀಡ್ ಕೊಡದೆ ಹೋದರೆ ನಾನು ಮುಖ್ಯಮಂತ್ರಿ ಕುರ್ಚಿಯನ್ನು ಕೂಡ ಕಳ್ಕೋಬೇಕಾಗ್ತದೆ. ನನ್ನ ಮುಖ್ಯಮಂತ್ರಿ ಕುರ್ಚಿಯೂ ಕೂಡ ಇವತ್ತು ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶದ ಮೇಲೆ ಆಧಾರ ಆಗಿದೆ. ಇದರ ಅರ್ಥ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಒಳಗಡೆ ಇವತ್ತು ಬೇಗುದಿ ಇದೆ, ಅದು ಲೋಕಸಭಾ ಚುನಾವಣೆ ನಂತರ ಬ್ಲಾಸ್ಟ್ ಆಗ್ತದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಅವರ ಮಾತಿನಿಂದ ಅರ್ಥ ಆಗ್ತದೆ. ಯಾಕಂದರೆ ಅವರು ಅತ್ಯಂತ ಅನುಭವಿ ರಾಜಕಾರಣಿ, ಅವ್ರು ಯಾರೋ ಸುಮ್ಮನೆ ಫಸ್ಟ್ ಟೈಮ್ ಎಮ್ ಎಲ್ ಆಗಿದ್ದಾರೆ, ಯಾರೋ ಫಸ್ಟ್ ಟೈಮ್ ಮಂತ್ರಿ ಆಗಿಬಿಟ್ಟಿದ್ದಾರೆ, ತಕ್ಷಣ ಏನೋ ಬಾಯಿಗೆ ಬಂತು ಹೇಳ್ಬಿಟ್ಟಿದ್ದಾರೆ, ಬಾಯಿ ತಪ್ಪು ಹೇಳ್ಬಿಟ್ಟಿದ್ದಾರೆ ಅಂತಕ್ಕಂಥ ಮಾತಲ್ಲ. ಅದು ಭಾಳ ಅವರು ಯೋಚನೆ ಮಾಡನೇ ಆ ಮಾತನ್ನು ಇವತ್ತು ಹೇಳಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತಾಗಿದೆ ಈಗ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸೋಲು ನಿಶ್ಚಿತ, ಈ ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಎರಡು ಹೋಳಾಗೋದು ನಿಶ್ಚಿತ, ಇದಕ್ಕೋಸ್ಕರ ಸರ್ಕಾರ ಬಿದ್ದೋಗೋದು ನಿಶ್ಚಿತ, ಅವರು ಮುಖ್ಯಮಂತ್ರಿ ಕುರ್ಚಿ ಹೋಗೋದು ನಿಶ್ಚಿತ. ಎಸ್ 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 ಮಾತಾಡ್ತೀನಿ, ಚರ್ಚೆ ನಾವು ಮುಂದುವರಿಸೋಣ. ಬಹಳಷ್ಟು ವಿಚಾರಗಳಿದ್ದಾವೆ, ಆದರೆ ಸಿದ್ದರಾಮಯ್ಯವರ ಮಾತನ್ನು ಕೇವಲ ಅಷ್ಟಾಗಿ ಮಾತ್ರ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗತ್ತಾ? ತನ್ನ ಕುರ್ಚಿ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಮಾತ್ರ ಅವರು ಈ ಮಾತನ್ನ ಇದಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ನಡರಾಜ್ಗೌಡ್ರೆ, ಎಷ್ಟು ಮಟ್ಟಿಗೆ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನವರು ಹೇಳ್ತಾ ಇರುವಂಥ ಪಾಯಿಂಟಲ್ಲಿ ಬಹಳ ಮುಖ್ಯವಾದಂಥ ಅಂಶಗಳಿರುವಂಥದ್ದೇ ಇದು. ಯಾಕೆಂದರೆ ನಿಮಗೆ ಅಸೆಂಬ್ಲಿಯಲ್ಲಿ ಗೆಲ್ಲಿಸಿದ್ದಾರೆ, ಮುಖ್ಯಮಂತ್ರಿ ಮಾಡಿದ್ದಾರೆ, ಬಟ್ ನೀವೇ ಹೇಳ್ತಾ ಇದ್ದೀರಿ ಲೋಕಸಭೆಯಲ್ಲಿ ಗೆಲ್ಲಿಸದೇ ಇದ್ದರೆ ನನ್ನನ್ನು ಇವರು ಯಾರೋ ಮುಟ್ತಾರೆ ಅನ್ನುವಂಥದ್ದನ್ನು ಅಂತ ಹೇಳ್ತಾರೆ ಅಂತ ಹೇಳಿ, ನಿಮಗೇನು ಡೌಟ್ ಇದೆ, ಸಂಶಯ ಇದೆ, ಅಧಿಕಾರದ ಬದಲಾವಣೆಯ ನಿರೀಕ್ಷೆ ಏನಾದರೂ ಇದೆಯಾ? ಏನು ಕತೆ ಅಂತ? ಅಧಿಕಾರದ ಬದಲಾವಣೆ ನಿರೀಕ್ಷೆ ಅಲ್ಲ. ನೋಡಿ, ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ಮುಂಚೆನೆ ಇಲ್ಲಿ ಮಾನ್ಯ ಅಮಿತ್ ಶಾ ಅವರು ಬಂದಿದ್ದರು. ನೀವು ಕೇಂದ್ರ ಸರ್ಕಾರಕ್ಕೆ ಈಗ ಬಿ ಜೆ ಪಿ ಏನಾದ್ರು ಗೆಲ್ಲಿಸ್ಲಿಲ್ಲ ಅಂದರೆ ನಿಮಗೆ ಇಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಅವ್ರು ಹೇಳಿದ್ದು. ಜೆ ಪಿ ನಡ್ಡಾ ಹೇಳಿದ್ರು, ನೀವು ಇಲ್ಲಿ ನಮ್ಮ ಬಿ ಜೆ ಪಿನ ಗೆಲ್ಲಿಸ್ಲಿಲ್ಲ ಅಂದರೆ ಇಲ್ಲಿ ಗಲಭೆಗಳಾಗುತ್ತೆ, ಆಂತರಿಕ ಗಲಭೆಗಳಾಗುತ್ತವೆ ಅಂತ. ಅದಾದ ನಂತರ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಲತಾಯಿ ಧೋರಣೆ ತೋರ್ತಾನೇ ಇದೆ, ಬರದ ಹಣ ಬಿಡುಗಡೆ ಮಾಡಲಿಲ್ಲ, ತೆರಿಗೆಯಲ್ಲಿ ಅನ್ಯಾಯ ಮಾಡ್ತಾ ಇದೆ. ಇದು ಭಾಳ ದೊಡ್ಡ ಮಟ್ಟದಲ್ಲಾಗಿದೆ. ನಾವು ಎಷ್ಟೇ ಸಂಘರ್ಷ ಮಾಡಿ ಪ್ರೊಟೆಸ್ಟ್ ಮಾಡಿದ್ರು ಕೂಡ ಅದಾಗದಲ್ಲೇ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ, ನಮ್ಮ ಹಣವನ್ನು ನಮ್ಮ ಪಾಲನ್ನು ಬರ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ. ಇಂತಹ ಇದೆಯಲ್ಲ, ಇದು ಅಂತರ ಇದೆಯಲ್ಲ, ಕೇಂದ್ರ ಮತ್ತು ರಾಜ್ಯ ಸಮನ್ವಯತೆ ಕೆಟ್ಟೋಗಿದೆ, ಕೇಂದ್ರ ಸರ್ಕಾರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ ಮತ್ತು ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಬಿ ಜೆ ಪಿ ಸರ್ಕಾರ. ಸೊ ಇದು ಇನ್ನೂ ಮುಂದಕ್ಕೆ ಬೇರೆ ರೀತಿ ತಾರಕಕ್ಕೆ ಹೋಗಬಹುದು. ಜನ ಯಾವಾಗಲೂ ನಮ್ಮ ಪರವಾಗಿ ನಿಂತರೆ, ಜನ ನಮಗೆ ಓಟ್ ಹಾಕಿ 25 ಸೀಟನ್ನು ನಾವು ಗೆದ್ದರೆ ಕೇಂದ್ರ ಸರ್ಕಾರ ಏನು ಮಾಡೋಕ್ಕಾಗಲ್ಲ, ಸಮನ್ವಯತೆಗೆ ಬರಲೇಬೇಕಾಗುತ್ತೆ. ಯಾಕಂದರೆ ಈಗ ನಮ್ಮನ್ನು ಎಷ್ಟು ದಬ್ಬಾಳಿಕೆ ಮಾಡ್ತಾರೆ, ಬರೀ ಕೇವಲ ಅಲ್ಲಿ ನಮ್ಮ ಧ್ವನಿ ಇಲ್ಲ, ಬಿ ಜೆ ಪಿದ್ರು ಮಾತಾಡೋದಿಲ್ಲ, ಸಂಸತ್ತಲ್ಲಿ ನಿಂತ್ಕೊಂಡು ನಮ್ಮ ಪರವಾಗಿ ರಾಜ್ಯದ ಪರವಾಗಿ ಹಿತವಾಗಿ ಮಾತಾಡೋದಿಲ್ಲ. ಸೊ ಇದು ದೊಡ್ಡ ತಾರತಮ್ಯ ಆಗ್ತಾ ಇದೆ. ಇದು ಮಾನ್ಯ ಸಿದ್ದರಾಮಯ್ಯ ಹೇಳಿಕೆ ಸ್ವಲ್ಪ ಲಘುವಾಗಿ ಪರಿಗಣಿಸೋಕ್ಕೂ ನಾವು ಪರಿಗಣಿಸಲ್ಲ, ಅದನ್ನು ಅವಶ್ಯಕತೆಯೂ ಇಲ್ಲ. ಆದರೆ ಬಿ ಜೆ ಪಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡ್ತಾರೆ ಅನ್ಯಾಯವನ್ನು ಯಾವಾಗಲೂ ಬಿ ಜೆ ಪಿಯ ಶಾಸಕರುಗಳಾಗಲಿ, ಮಂತ್ರಿಗಳಾಗಲಿ, ಅಥವಾ ಬಿ ಜೆ ಪಿ ಹಿರಿಯ ನಾಯಕರಾಗಲಿ, ಸಂಸದರಾಗಲಿ ಯಾವತ್ತಾರು ಧ್ವನಿ ಅಂತ ಕೇಳಿದಾರ? ಇಲ್ಲಿ ಅದ್ರ ನಿಮ್ಗೆ ಸೋಲಿನ ಭಯ ಇದೆಯಾ ಅಂತ? ಯಾಕಂದ್ರೆ ನಿಮ್ಗೆ ಆಲ್ರೆಡಿ ನೀವು ಲೋಕಸಭೆಯಲ್ಲಿ ಸೋಲೋದಕ್ಕೆ ರೆಡಿ ಆಗಿ ನಾವು 20-25 ಸೀಟ್ ಗೆದ್ದೇ ಗೆಲ್ತೀವಿ. ಆದರೆ ಜನತೆಗೆ ನಾವೇನು ಹೇಳ್ತಾ ಇದೀವಿ ಅಂದ್ರೆ ಇನ್ನೂ ಒಟ್ಟಾಗಿ ಶಕ್ತಿಶಾಲಿಯಾಗಿ ನಾವು ನಿಲ್ಲಬೇಕಿದೆ ಸರ್ಕಾರದ ವಿರುದ್ಧ, ಬಿ ಜೆ ಪಿಯ ವಿರುದ್ಧ. ಆ ಬಿ ಜೆ ಪಿ ಇಷ್ಟೊಂದು ದಬ್ಬಾಳಿಕೆ ಮಾಡ್ತಾ ಇರಬೇಕಾದ್ರೆ ಇದಕ್ಕೆ ನಿಮಗೆ ಜೆ ಡಿ ಎಸ್ ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟಿದೆ. ಈಗ ಅವರೆಲ್ಲನೇ ಕೇಳಬೇಕಲ್ಲ, ಇವರು ಸಿ ರಾಜ್ಯದ ಪರವಾಗಿದ್ದರು, ಇವತ್ತು ಪ್ರಾದೇಶಿಕ ಪಕ್ಷವಾಗಿ ರಾಜ್ಯದ ಪರವಾಗಿ ಇರ್ತಿದ್ರು. ಆದರೆ ಇವತ್ತು ಬಿ ಜೆ ಪಿ ಏನಾಗುತ್ತೋ ಅದನ್ನೇ ಕೇಳಬೇಕು ಇವರು. ಅದು ಬಿಟ್ಟು ಬೇರೆ ಧ್ವನಿ ತರೋ ಸಾಧ್ಯನವರಿಂದ ಸಾಧ್ಯನೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಈ ಮೈತ್ರಿಯನ್ನು ತಿರಸ್ಕಾರ ಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕಿ 25 ಸೀಟ್ ಗೆದ್ದರೆ ಅಲ್ಲಿ ಪಾರ್ಲಿಮೆಂಟಲ್ಲಿ ನಮ್ಮ ಧ್ವನಿ ಬರುತ್ತೆ, ಈ ರಾಜ್ಯಕ್ಕಾಗೋ ಅನ್ಯಾಯಗಳನ್ನ ಸರಿಪಡಿಸ್ಬೋದು. ಇಲ್ಲ ನೋಡಿ, ನೀವು ನೋಡಿದ್ರಿ ಎಷ್ಟು 6 ತಿಂಗಳಿಂದ ರಾಜ್ಯದಲ್ಲಿ ಯಾವ ರೀತಿಯ ಸ್ಥಿತಿ ಇದೆ ಅನ್ನೋದು ಎಲ್ಲರಿಗೂ ಮನವರಿಕೆ. ಈ ಕೇಂದ್ರದ ತಾರತಮ್ಯಕ್ಕೆ ಉತ್ತರ ಇದು. ಈ ಕಾಂಗ್ರೆಸ್ ವಕ್ತಾರರು ಏನು ಹೇಳ್ತಾ ಇದ್ದಾರೆ, ಇದೇ ಸುಳ್ಳುಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅವರು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ.
ಅಧಿಕಾರಕ್ಕೆ ಬಂದ ಮೇಲೆ ನಾವು ಸ್ಪಷ್ಟವಾಗಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಾಯಕರಿಗೆ ಹೇಳಿದ ನಿಜ ಕರ್ನಾಟಕದ ಅಭಿವೃದ್ಧಿ ಕುಂಠಿತ ಆಗ್ತದೆ ಕಾಂಗ್ರೆಸ್ ಬಂದರೆ ಅಂತಕ್ಕಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಸತ್ಯ ಆಗಿದೆ ಈಗ 9 ತಿಂಗಳಿಂದ ಸರ್ಕಾರ ಬಂದ ಮೇಲೆ 1 ರೂಪಾಯಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಕಾಂಗ್ರೆಸ್ನ ಶಾಸಕರುಗಳೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ಇವರು ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬ ಕಾಂಟ್ರಾಕ್ಟರ್ ಬಿಲ್ಗಳು ಕ್ಲಿಯರ್ ಆಗ್ತಾ ಇಲ್ಲ ಎಲ್ಲ ಕಡೆ ನೀವು ಯಾವುದೇ ರಾಜ್ಯದ ಯಾವ ಮೂಲೆಯಲ್ಲಿ ಹೋಗಿ ನೀವು ಬಾರಿ ಬಿಲ್ ಬಿಟ್ಟು ಹೋಗಿದ್ರಂತೆ ಸುಮಾರು 1 ಲಕ್ಷಕ್ಕಿಂತ ಮೇಲೆ 1 ಲಕ್ಷ ಕೋಟಿ ಹೆಚ್ಚು ಅಂತ ಈಗ ಅದೇ ಹೇಳ್ತಾ ಇರೋದು ಅವರು ಹೇಳ್ತಾ ಇರೋದು ಏನಂದ್ರೆ ನೋಡಿ ಸರ್ಕಾರ ಗವರ್ನಮೆಂಟ್ ಅಂತಕಂತ ಇದು ಕಂಟಿನ್ಯೂಯೇಷನ್ ಪ್ರೊಸೆಸ್ ಹಿಂದೆ ಅವರು ಇದ್ದ ಬಿಟ್ಟು ಹೋಗಿದ್ ನಾವು ಕ್ಲಿಯರ್ ಮಾಡಲಿಲ್ವಾ ಅದು ಬೇರೆ ಆದರೆ ಇವರು ಪ್ರತಿಯೊಂದನ್ನು ಸುಳ್ಳು ಹೇಳ್ತಕ್ಕಂಥದ್ದು ಜನರ ಮುಂದೆ ಸುಳ್ಳು ಹೇಳೋದು ಎಲ್ಲವನ್ನು ಅಕ್ಕಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಮೋದಿ ಕೊಡಲಿಲ್ಲ ಅನ್ನೋದು ಅಕ್ಕಿ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಟ್ಟವ್ರು ಯಾರು ನೀವು ತಾನೇ ಆದರೆ ಅಕ್ಕಿ ಕೊಟ್ಟಿಲ್ಲ ಮೋದಿಯವ್ರ ಹೆಸರು ಹೇಳೋದು ಆಮೇಲೆ ರೈತರಿಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಮೋದಿಯವ್ರ ಹೆಸರು ಹೇಳೋದು ಎಲ್ಲದಕ್ಕೂ ಕೂಡ ಮೋದಿಯವರ ಮೇಲೆ ಗೂಗೆ ಕೂರಿಸಿ ರಾಜಕಾರಣ ಮಾಡ್ತೀವಿ ಅಂತ ಏನು ಅನ್ಕೊಂಡಿದ್ದಾರೆ ಕರ್ನಾಟಕದ ಜನ ಬುದ್ಧಿವಂತರಿದ್ದಾರೆ ಅವರಿಗೆ ಅರ್ಥ ಆಗ್ಬಿಟ್ಟಿದೆ ಬರ ನಿರ್ವಹಣೆಗೆ NDRF ಇಂದ ಏನಾದ್ರು ದುಡ್ಡು ಬಂದಿದೆಯಾ ಹಂಗಾರೆ ನಡೆಯಲಿ ತಾವು ರೈತ ಪಕ್ಷದ ಅಧ್ಯಕ್ಷ ಕೂಡ ಇದೆ ತಮಗೆ ಅದು ಒಂದು ನಿಮಿಷ ಕೇಳಬೇಕು ರೈತರಿಗೆ ಕಷ್ಟ ಇದೆಯಾ ಕಷ್ಟ ಇಲ್ವಾ ಏನು ಕತೆ ಅಂತ ಒಂದು ನಿಮಿಷ ನೀವು NDRF ಆಗಲಿ SDRF ಆಗಲಿ ಆ ಸಂಸ್ಥೆಗಳನ್ನು ಹುಟ್ಟಾಕಿರ್ತಕ್ಕಂಥದ್ದು ಅದಕ್ಕೆ ಬಜೆಟ್ ಅಲೋಕೇಷನ್ ಇರ್ತದೆ ಯಾವ ಪ್ರೊಫೆಸರ್ ಮೇಲೆ ದುಡ್ಡು ಕೇಳಬೇಕು ಕೇಳಬೇಕು ಬೆಳಗ್ಗೆ ಎದ್ದ ತಕ್ಷಣ ನರೇಂದ್ರ ಮೋದಿಗೆ ಬೈಯೋದು ಬೆರದ್ದೆ ಎದ್ದ ತಕ್ಷಣ ನಿರ್ಮಲಾ ಸೀತಾರಾಮನ್ ಬೈಯೋದು ಆಮೇಲೆ ಇವರು ಯಾವ ರೀತಿ ಇವ್ರು ಏನು ಅಪ್ಲೈ ಮಾಡಬೇಕು ಅಲ್ಲಿ ಫಂಡ್ಸ್ ತೊಗೊಳಕ್ಕೆ ಅದನ್ನ ಕೊಡೋದಿಲ್ಲ ಬಾಯಿ ಬಂದಂಗೆ 50,000 ಕೋಟಿ ಕೊಡ್ರಿ ಅನ್ನೋದು 30,000 ಕೋಟಿ ಕೊಡ್ರಿ ಅನ್ನೋದು ಕಾಂಗ್ರೆಸ್ ನೋಡಿ ಒಂದು ನಿಮಿಷ ಹೇಳ್ತೀನಿ ಯಡಿಯೂರಪ್ಪನವ್ರು ಇದ್ದಾಗ ಪ್ರವಾಹ ಬಂದಿತ್ತು ನಾವು ಹೆಂಗೆ ಕೊಟ್ವಿ ಅವತ್ತು ಕೂಡ ಕೇಂದ್ರ ಸರ್ಕಾರದ ಹಣ ನಮಗೆ ಬೇಗ ಬರಲಿಲ್ಲ ಆದರೂ ನಾವೇನು ಮಾಡಿದ್ವಿ ನೀರು ಹೋಗಿ 24 ಗಂಟೆಯಲ್ಲಿ ಪ್ರತಿ ಕುಟುಂಬಕ್ಕೆ 10,000 ರೂಪಾಯಿ ಕೊಟ್ಟಿವಿ ಆಮೇಲೆ ಮಳೆ ಆಶ್ರಿತ ಬೆಳೆ ಏನಿತ್ತು ಅದಕ್ಕೆ ಪ್ರತಿ ಹೆಕ್ಟರ್ಗೆ NDRF ನಾಮಿಷ ಏನಿತ್ತು ಅದ್ರ ಡಬಲ್ ಕೊಟ್ಟಿವಿ 8,300 ರೂಪಾಯಿ ಇತ್ತು 13,500 ರೂಪಾಯಿ ಕೊಟ್ಟಿವಿ ನೀರಾವರಿ ಬೆಳೆಗಳಿಗೆ 13,500 ಇತ್ತು 25,000 ರೂಪಾಯಿ ಪರ್ ಹೆಕ್ಟರ್ ಕೊಟ್ಟಿವಿ ಆಮೇಲೆ ಬಹುಆಶ್ರಿತ ಬೆಳೆಗಳಿಗೆ 18,000 ರೂಪಾಯಿ ಇತ್ತು NDRF ನಾಮಿಷ ಪ್ರಕಾರ ನಾವು 28,000 ರೂಪಾಯಿ ಕೊಟ್ಟಿವಿ ಎರಡು ಕಂತುಗಳಲ್ಲಿ 60 ದಿನದಲ್ಲಿ ರೈತರಿಗೆ ಸಂಪೂರ್ಣ ಹಣ ಕೊಡ್ತಕ್ಕಂತ ಕೆಲಸ ಮಾಡಿದ್ವಿ ಆಮೇಲೆ ನಾವು NDRF ಕ್ಲೇಮ್ ಮಾಡಿ ತಗೊಂಡ್ವಿ ಇವ್ರಿಗೇನಾಗಿದೆ ದಾಡಿ ಇವ್ರಿಗೇನಾಗಿದೆ ದಾಡಿ ಈ ಖಜಾನೆಯನ್ನ ಲೂಟಿ ಹೊಡೆದು ಈ ಖಜಾನೆಯನ್ನ ಹಾಳು ಮಾಡಿ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತೀನಿ ಸುಪ್ರೀಂ ಕೋರ್ಟ್ ಮಾತಾಡ್ತೀರಿ ಚರ್ಚೆ ನಾವು ಮುಂದುವರಿಸೋಣ ಬೇಕಾದ್ರೆ ಮತ್ತೊಮ್ಮೆ ಸ್ವಾಗತ ನಾವು ಚರ್ಚೆಯನ್ನು ಮುಂದುವರಿಸೋದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರು ಇವತ್ತೇನು ಮಾತನ್ನು ಹೇಳಿದ್ದಾರೆ ಅದರ ಹೊರತಾಗಿ ನೋಡಿದಾಗಲೂ ಕೂಡ ಈ ಚುನಾವಣೆಯ ಹಂತದಲ್ಲಿ ಇಂತಹ ಮಾತು ಇದೇ ಮೊದಲ ಬಾರಿಗೆ ಬಂದಿದ್ದಲ್ಲ ಹಲವರು ಈ ಮಾತನ್ನು ಹೇಳಿದ್ದಾರೆ ಎದುರಾಳಿಗಳು ಕೂಡ ಅಂಥದ್ದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಪ್ರತಿಪಕ್ಷದಲ್ಲಿರುವಂಥವರು ಕೂಡ ಈ ಸರ್ಕಾರ ಪತನ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಆಡಳಿತದಲ್ಲಿರುವಂಥವರು ಕೂಡ ಕುರ್ಚಿ ಉಳಿಬೇಕು ಅಂದರೆ ಮುಖ್ಯಮಂತ್ರಿ ಉಳಿಬೇಕು ಅಂದರೆ ಸ್ಕೀಮ್ ಉಳಿಬೇಕು ಅಂದರೆ ಗ್ಯಾರಂಟಿಗಳು ಉಳಿಬೇಕು ಅಂದರೆ ನೀವು ಗೆಲ್ಲಿಸಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಕಾಣ್ತಾ ಇತ್ತು ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಲೋಕಸಭೆ ಚುನಾವಣೆ ಸಿಎಂಗೂ ಅಗ್ನಿಪರೀಕ್ಷೆ ಅನ್ನೋದು ಇವತ್ತಿನ ಚರ್ಚೆ ಅಲ್ಲ ಮೊನ್ನೆ ಗುಬ್ಬಿ ಕೈ ಶಾಸಕ ಶ್ರೀನಿವಾಸ್ ಕೂಡ ಇದನ್ನೇ ಹೇಳಿದ್ರು ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗಿ ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ ಶೋಷಿತರ ಪರ ಕೆಲಸ ಮಾಡತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಕೇವಲ ಗುಬ್ಬಿ ಶ್ರೀನಿವಾಸ್ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಮಗ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಕೂಡ ಪದೇ ಪದೇ ಅದನ್ನೇ ಹೇಳುತ್ತಿದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಅನ್ನೋ ಮಾತು ಕೂಡ ಚರ್ಚೆ ಆಗ್ತಾ ಅದೆಲ್ಲ ಊಹಾಪೋಹಗಳು ಆ ರೀತಿ ಏನೂ ಇಲ್ಲ ಸರ್ಕಾರ 5 ವರ್ಷಗಳು ಕೂಡ ತನ್ನ ಅವಧಿಯನ್ನು ಪೂರೈಸುತ್ತೆ 5 ವರ್ಷವೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನಿಮ್ಮ ಅಭಿಪ್ರಾಯ ಅದು ನನ್ನ ನಂಬಿಕೆ ಈ ಎಲ್ಲ ಚರ್ಚೆಗಳ ಮಧ್ಯೆಯೇ ಬಿಜೆಪಿ ನಾಯಕರು ಕೂಡ ಇದನ್ನೇ ಹೇಳುತ್ತಿದ್ದಾರೆ
ಬೆಂಗಳೂರು ಸೆಂಟ್ರಲ್ ಅಭ್ಯರ್ಥಿ ಪಿಸಿ ಮೋಹನ್ ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಸಿಎಂ ಸದಾನಂದ ಗೌಡ ಎಲೆಕ್ಷನ್ ಮುಗಿದ ಮೇಲೆ ಸರ್ಕಾರ ಬೀಳುತ್ತೆ ಅಂತ ಈ ಚುನಾವಣೆ ಆಗಲಿ 28ರಲ್ಲಿ 28 ಭಾರತೀಯ ಜನತಾ ಪಾರ್ಟಿ ಗೆದ್ದು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಧೂಳಿಪಟ ಆದ್ರೆ ಮೂರು ತಿಂಗಳಲ್ಲಿ ಕಾಂಗ್ರೆಸ್ನ ಸರ್ಕಾರ ಅದು ಅದಪತನ ಆಗುತ್ತೆ ಈ ರಾಜ್ಯದಲ್ಲಿ ಕೂಡ ಮತ್ತೆ ಜನಪರವಾದಂತ ಒಂದು ಆಡಳಿತ ಬರುತ್ತೆ ಅದಕ್ಕಾಗಿ ಈ ಚುನಾವಣೆ ನಮಗೆ ಬಾರಿ ಸವಾಲಿನ ಚುನಾವಣೆ ನಾವೆಲ್ಲರೂ ಆ ಕೆಲಸ ಕಾರ್ಯಗಳನ್ನು ಮಾಡೋಣ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಹೀಗೆ ಕರ್ನಾಟಕದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೀತಿದೆಯೋ ಲೋಕಸಭೆ ಚುನಾವಣೆ ನಡೀತಿದೆಯೋ ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಯಾಕೆಂದರೆ ಈ ರೀತಿಯಾಗಿ ಜನ ಹೇಳ್ತಾ ಇರುವಂಥ ಯಾಕಂದರೆ ಜನ ಅಲ್ಲ ನಾಯಕರಾದಂಥವ್ರು ಹೇಳ್ತಾ ಇರುವಂತಹ ಮಾತುಗಳನ್ನು ಗಮನಿಸ್ತಾ ಇದ್ದರೆ ಸರ್ಕಾರಗಳನ್ನು ಜನ ಆಯ್ಕೆ ಮಾಡ್ಕೊಳ್ಳೋದು ಯಾವ ಕಾರಣಕ್ಕಾಗಿ ಇರುವಂಥ ಪ್ರಶ್ನೆಯು ಕೂಡ ಮೂಡುವಂಥದ್ದು ಸಹಜ ಚರ್ಚೆ ನಾನು ಮುಂದುವರಿಸಿದೆ ಎಸ್ ನಟರಾಜ್ ಗೌಡ್ರೆ ಆಗ್ಲೇ ನಡವಳಿಯವರು ಹೇಳಿದರು ಇಲ್ಲ ಮೊನ್ನೆ ಬಿಜೆಪಿ ಕಾಂಗ್ರೆಸ್ನವರು ಹೆಂಗೆ ಮಿಸ್ಲೀಡ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಕೊಂಡು ಯಾಕಂದ್ರೆ ಈಗ ಕೇಂದ್ರದಿಂದ ಹಣ ಬಂದಿಲ್ಲ ಕೇಂದ್ರದಿಂದ ಹಣ ಬಂದಿಲ್ಲ ಅಂತ ಹೇಳ್ತಾ ಕೂತ್ಕೊಂಡು ನೀವೇನು ಮಾಡಿದ್ದೀರಿ ಈಗ ಮಾನ್ಯ ಬಿಜೆಪಿ ವಕ್ತಾರರು ಕೇಂದ್ರ ಸರ್ಕಾರವನ್ನು ವಕಾಲತ್ತು ವಹಿಸಬೇಕಿದೆ ಅದನ್ನು ಅದ್ರ ತಪ್ಪನ್ನು ಕೂಡ ಇಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳಬೇಕಿದೆ ಅದು ಅವ್ರ ಹಣೆ ಬರಹ ಅದು ನಮ್ಗೆ ಆ ಹಣೆ ಬರಹ ಇಲ್ಲ ನಮಗೆ ರಾಜ್ಯಕ್ಕೆ ಅನ್ಯಾಯ ಆದರೆ ಅನ್ಯಾಯ ಆಗಿದೆ ಅಂತಲೇ ನಾವು ಹೇಳುವಂಥದ್ದು ಸಿ ಈಗ 7 ತಿಂಗಳಾಯಿತು ಬರ ಪರಿಹಾರಕ್ಕೆ ಕೇಂದ್ರ ತಂಡ ಬಂದು ಸೆಪ್ಟೆಂಬರಲ್ಲಿ ಒಂದು ಹೋಗಿದ್ದು ಆ ಅಧ್ಯಯನ ಮಾಡ್ಕೊಂಡು ಎಲ್ಲ ಹೋಗಿದ್ದು ಒಂದು ಅದನ್ನು ನಾರ್ಮ್ಸ್ ಪ್ರಕಾರನೇ 1 ತಿಂಗಳಲ್ಲಿ ಹಣ ಬಿಡುಗಡೆ ಆಗಬೇಕು 7 ತಿಂಗಳಾದರೂ ಹಣ ಬಿಡುಗಡೆ ಮಾಡಲಿಲ್ಲ ನಾವೆಲ್ಲ ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡಿದ್ರು ಮಂತ್ರಿಗಳು ಭೇಟಿ ಮಾಡಿದ್ರು 17 ಬಾರಿ 18 ಬಾರಿ ಪತ್ರ ಬರೆದ್ರು ಯಾವುದಕ್ಕೆ ಚಕಾರ ರೆಸ್ಪಾನ್ಸೇ ಮಾಡಲ್ಲ ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ ನಾವು ಒಂದೇ ಅಲ್ಲ ಬರ ಪರಿಹಾರ ನೆರೆ ಪರಿಹಾರ ಪಾಲು ತೆರಿಗೆ ಅನುದಾನ ಹಂಚಿಕೆ ಎಲ್ಲದ್ರೊಳಗೂ ಅನ್ಯಾಯ ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ 130 ಜನ ಶಾಸಕರು ಹೋಗಿ ಸಂಸದರು ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ ಅದಕ್ಕೂ ಚಕಾರ ಇಲ್ಲ ರಾಜ್ಯಕ್ಕೆ ಆಗೋ ಅನ್ಯಾಯಕ್ಕೆ ನಾವು ಸುಪ್ರೀಂ ಕೋರ್ಟ್ ಕೂಡ ಹೋಗಿದ್ದು ಕೇಸ್ ಹಾಕಿದ್ದೀವಿ ಇವಾಗ ರಾಜ್ಯಕ್ಕೆ ಸಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯದ ಮೇಲೆ ಈ ದಬ್ಬಾಳಿಕೆಯನ್ನು ಅನ್ಯಾಯವನ್ನ ತಾರತಮ್ಯ ಸಹಿಸಬಾರದು ಆದ್ರೆ ಬಿಜೆಪಿಯವರಿಗೆ ಧೈರ್ಯ ಬೇಕು ತಪ್ಪನ್ನ ತಪ್ಪು ಅಂತ ಹೇಳಿ ಹಿತ ಮುಖ್ಯ ಅಲ್ಲ ಇವರು ರಾಜಕಾರಣ ಏನಾರು ಮಾಡ್ಕೊಳ್ಳಿ ಇವರು ಜೀವು ಜೋರು ಮಾಡ್ಲಿ ಮೋದಿ ಅವ್ರ ಮುಂದೆ ತೆವಳಲಿ ಆದ್ರೆ ನಾವು ಎದೆ ಎತ್ತಿ ಹಕ್ಕನ್ನ ಪಡ್ಕೊಂಡು ಬರಲೇಬೇಕು ಅಂತ ಈಗ ರಾಜ್ಯದ ಹಕ್ಕು ಬರ್ಬೇಕಂದ್ರೆ ಇಂತಹ ಧ್ವನಿ ಇಲ್ಲದ ಬಿಜೆಪಿ ಸಂಸದರನ್ನ ಗೆಲ್ಸೋದಾಗೋದಿಲ್ಲ ಧ್ವನಿ ಇರ್ತಕ್ಕಂತಹ ಟೇಬಲ್ ಕುಟ್ಟಿ ನಮ್ಮ ಹಕ್ಕನ್ನು ಪಡ್ಕೊಂಡ್ ಬರ್ತಕ್ಕಂತಹ ಸಂಸದರ ಆಯ್ಕೆ ಅನಿವಾರ್ಯ ಎಷ್ಟರ ಮಟ್ಟಿಗೆ ಈಗ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಮಾತಿರ್ಬೋದು ಹಾಗೇನೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರೆ ಪ್ರದೀಪ್ ಗೌಡ್ರೆ ಇವತ್ತು ಮಂಡ್ಯದಲ್ಲಿ 6-7-8 ಒಕ್ಕಲಿಗರಿಗೆ ನಾನು ಟಿಕೆಟ್ ಕೊಡಿಸಿದ್ದೀನಿ ಇಲ್ಲಿ ಮಂಡ್ಯದಲ್ಲಿ ಕಳೆದ ಬಾರಿ ಅಷ್ಟು ಸೀಟ್ಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ 8ರಲ್ಲಿ 7 ಗೆಲ್ಲಿಸಿ ಕಳಿಸಿರುವಂಥದ್ದು ಕೂಡ ನನ್ನ ಮೇಲೆ ಏನೋ ಒಂದು ಆಸೆ ಇಟ್ಟು ಕಳಿಸಿದ್ರಿ ಅಂತ ಕೂಡ ಅಂದರೆ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಪ್ರದೇಶದಲ್ಲಿ ಹೆಚ್ಚು ಸೀಟು ಬಂದಿದೆ ಅಂತ ಬಹುಶಃ ಈಗಲೂ ಕೂಡ ಅಂಥದ್ದೇ ಅವಕಾಶ ಕೊಡಿ ಅಂತ ಹೇಳೋದ್ರ ಮೂಲಕ ಮತ್ತೆ ಅವರು ಮುಖ್ಯಮಂತ್ರಿಯ ವಿಚಾರವನ್ನೇ ಹೇಳಿದಂಗೆ ಕಾಣ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೈಸೂರು ಭಾಗದಲ್ಲಿ ಅವರು ಪ್ರಚಾರ ಮಾಡ್ತಾ ಹೇಳಿದಂಥ ಒಂದೇ ಒಂದು ವರ್ಡ್ ಏನಪ್ಪ ಅಂದ್ರೆ ನನಗೆ ಪೆನ್ ಕೊಡಿ ನನಗೆ ಅವಕಾಶ ಕೊಡಿ ಪೆನ್ ಕೊಡಿ ಪೆನ್ ಕೊಡಿ ಅಂತ ಎಲ್ಲರೂ ಕೇಳಿದರು ಸೊ ಅದೇ ಪ್ರಕಾರವಾಗಿ ಎಷ್ಟು ಸೀಟ್ಗಳನ್ನು ಒಕ್ಕಲಿಗ ಜನಾಂಗ ಸಪೋರ್ಟ್ ಮಾಡಿರ್ಬೋದು ಇಲ್ಲ ಅಂತ ಹೇಳಲ್ಲ ಮೆಜಾರಿಟಿ ಆಫ್ ದಿ ಸೀಟ್ಸ್ ಬಂದಿದೆ ಈ ಭಾಗದಲ್ಲಿ ಆದರೆ ಇವ್ರು ಪೆನ್ ಸಿಕ್ತಾ ಪೆನ್ಗೋಸ್ಕರ ಫೈಟ್ ಮಾಡ್ತಾರೆ ಈಗ ಇನ್ಯಾವ ಕಾರಣಕ್ಕೋಸ್ಕರ ಕೊಡಬೇಕು ಇವ್ರಿಗೆ ಯಾವ ಕಾರಣಕ್ಕೋಸ್ಕರ ಕೊಡಬೇಕು ಹೇಳಿ ಪೆನ್ ನೀವು ತಗೊಳಕ್ಕಾಗಲಿಲ್ಲ ಅಂದಮೇಲೆ ಡೆಲ್ಲಿಗೆ ಹೋದ್ರಿ ಅಲ್ಲೋದ್ರಿ 4 ದಿವಸ ಹೊಡೆದಾಡ್ಕೊಂಡು ಬಂದ್ರಿ ವಾಪಸ್ಸು ಡೆಪ್ಟಿ ಸಿ ಎಮ್ಗೆ ತೃಪ್ತರಾಗಿದ್ರಿ ಈಗ ಮತ್ತೆ ಫೈಟ್ ನಡೀತಾ ಇದೆ ಕೇಸು ಕ್ಲಿಯರ್ ಆಗಿದೆ ಅಂತೇಳಿ ಇಲ್ಲ ಅಲ್ಲೇ ಕೋಲಾರದಲ್ಲಿ ಒಂದು ಕಡೆ ಬುಗಿಲೆ ಎದ್ದಿದ್ದೆ ವಾತಾವರಣ ಇಲ್ಲಿ ಬೆಳಗಾವಿಲಿ ಒಂದು ಕಡೆ ಬ್ಲಾಸ್ಟ್ ಆಗ್ತಾ ಇದೆ ನೀವು ಸರ್ಕಾರ ಬೀಳ್ತಿದೆ ಅದರೇನು ಡೌಟ್ ಇಲ್ಲ ಇವ್ರಿಗೆ ಪೆನ್ ಇರೋ ಕುರ್ಚಿ ಸರ್ಕಾರ ಬೀಳೋದು ಹೆಂಗೆ ಅಂತ 135 ಜನ ಗೆದ್ದ ಮೇಲೆ ಸರ್ಕಾರ ಕರ್ನಾಟಕದ ಜನ ಇರೋ ಕುರ್ಚಿನೇ ಅವ್ರು ಉಳಿಸ್ಕೊಳ್ಳಿ ಸರ್ ಕುರ್ಚಿನೇ ಉಳಿಸ್ಕೊಳ್ಳಿ ಫಸ್ಟು ಸೇಫ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇವತ್ತು ಅಂತ ವಾತ ಕೇವಲ ಒಂದು ಲೋಕಸಭಾ ಚುನಾವಣೆಗೆ ಅಲ್ಲಿ ರಾಜೀನಾಮೆ ಕೊಡಕ್ಕೆ ಹೋಗ್ತಾರೆ ಶಾಸಕರು ಅಂದ್ರೆ ಎಲ್ಲಿಗೆ ಬಂತು ಓಕೆ 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 ಮಾತಾಡ್ತೀರಿ ಶಿವಶಂಕರ್ ಅವರು ಜಾಯ್ನ್ ಆಗಿದ್ರೆ ಶಿವಶಂಕರ್ ಅವರೇ ತಮ್ಮ ಪ್ರಕಾರ ಇವತ್ತು ಮುಖ್ಯಮಂತ್ರಿ ಅವರು ಹೇಳಿರುವಂತಹ ಮಾತನ್ನು ಗಮನಿಸಿದಾಗ ಅಂದ್ರೆ ವರುಣದಲ್ಲಿ 60,000 ಲೀಡ್ ತಗೊಳ್ಬೇಕು ಅನ್ನುವಂಥದ್ದನ್ನ ದೇವೇಗೌಡರು ಒಂದು ಕಡೆ ಗರ್ವಭಂಗ ಮಾಡ್ತೀವಿ ಅಂತ ಹೇಳಿದರೆ ಇಂತಹ ಪರಿಸ್ಥಿತಿ ಇರುವಾಗ ಅವರು ಇಂತಹ ಮಾತುಗಳನ್ನು ಹೇಳಿರುವಾಗ ನನಗೆ ನೀವು ದೊಡ್ಡ ಲೀಡ್ ಕೊಡಿಸ್ಬೇಕು ವರುಣದಲ್ಲಿ ಅಂತ ಹೇಳ್ತಾನೆ ಹಾಗಿದ್ರೆ ನನ್ನನ್ನು ಯಾರು ಮುಟ್ಟೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಯಾರು ಮುಟ್ಟುತ್ತಾ ಇದ್ದಾರೆ ಅಂತ ಹೇಳುವಂಥದ್ದ ಬದಲಾವಣೆಯ ವಿಚಾರಗಳನ್ನ ಅಥವಾ ಈ ಸರ್ಕಾರ ದುರ್ಬಲ ಆಗುತ್ತೆ ಆಮೇಲೆ ಲೋಕಸಭೆ ಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ಗೆ ಹಿನ್ನಡೆ ಆದ್ರೆ ಅಂತಲ್ಲ ಹರಿಪ್ರಸಾದ್ ಈ ಎಲೆಕ್ಷನ್ಸ್ ಅಂತ ಬಂದಾಗ ರಾಜಕಾರಣಿಗಳು ನಾಯಕರು ಎಲ್ಲಾ ತರದ ಅಸ್ತ್ರಗಳನ್ನ ಪ್ರಯೋಗಿಸ್ತಾರೆ ಸೆಂಟಿಮೆಂಟ್ ಅನ್ನು ಉಪಯೋಗಿಸ್ಕೊಂಡು ಒಂದು ಅನುಕಂಪದ ಒಂದು ಅಸ್ತ್ರವನ್ನು ಕೂಡ ಉಪಯೋಗಿಸ್ತಾರೆ ಆಮೇಲೆ ಒಂದ್ ರೀತಿ ಸ್ಲೈಟ್ ಆಗಿ ಒಂದ್ ರೀತಿನಲ್ಲಿ ಮೈಲ್ಡ್ ಎಮೋಷನಲ್ ಬ್ಲಾಕ್ ಮೇಲ್ ಕೂಡ ಮಾಡ್ತಾರೆ ಯಾಕೆ ಅಂದ್ರೆ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀರಾ ನೀವು ಸಾಕಷ್ಟು ಸಾರಿ ಸಾಕಷ್ಟು ಚುನಾವಣಾ ಕಣಗಳನ್ನ ನೀವು ನೋಡಿದ್ದೀರಾ ಎಷ್ಟೋ ಸಾರಿ
ಇಂತ ಈ ನಾಯಕರು ಏನ್ ಹೇಳ್ತಾರೆ ಅಂದ್ರೆ ಇದು ನನ್ನ ಕೊನೆಯ ಚುನಾವಣೆ ಇದ್ರಲ್ಲಿ ನನ್ಗೊಂದ್ಸತಿ ನನ್ಗೆ ಅವಕಾಶ ಕೊಟ್ಬಿಡಿ ಅಂತ ಈ ತರ ಹೇಳಿದವ್ರು ಎಷ್ಟೋ ಕೊನೆಗಳಾಗ್ಬಿಟ್ಟಿದ್ದೆ. ಅಂದ್ರೆ ಇವಾಗ ದೇವೇಗೌಡರು ಮಾತನ್ನ ಹೇಳ್ತಾರೆ, ಇದೇ ಸಿದ್ದರಾಮಯ್ಯನವರು ಕಳೆದ ಮೂರು ಸಾರಿಯಿಂದ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದೇ ತರನ ಇವತ್ತು ಹೇಳಿರೋ ಮಾತು ಎಲೆಕ್ಷನ್ ಅಲ್ಲದೆ ಇನ್ ಯಾವಾಗ್ಲೂ ಈ ಮಾತನ್ನ ಹೇಳಲ್ಲ ಅವರು. ಯಾಕೆ ಅಂತಂದ್ರೆ ನನ್ನ ಸ್ಥಾನ ಭದ್ರವಾಗಿದೆ, ನನ್ನನ್ನು ಯಾರು ಮುಟ್ಟೋದಕ್ಕಾಗುದಿಲ್ಲ ಅಂದ್ರೆ ಅವರ ಬೆಂಬಲಿಗರ ಕೈನಲ್ಲಿ ಅವರು ಹೇಳಿಸ್ತಾ ಇರೋ ಮಾತುಗಳೇನಂತಂದ್ರೆ 5 ವರ್ಷಕ್ಕೆ ಇದು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ, ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ, ಯಾವ ಒಂದು ಏನು ಸರ್ಕಮ್ಸ್ಟಾನ್ಸಸ್ ಅಲ್ಲೂ ಕೂಡ ಸರ್ಕಾರಕ್ಕೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇವಾಗ ಮಾತ್ರ ಯಾಕೆ ಅಂತಂದ್ರೆ ಇದು ಒಂದು ಉಪಯೋಗಿಸೋಣ, ಯಾಕಂತಂದ್ರೆ ಈ ಮಾತು ಎಲೆಕ್ಷನ್ ಆದ್ಮೇಲೆ ಮತ್ತೆ ಅವ್ರು ಮಾತಾಡೋದಿಲ್ಲ, ಅದು ಬೇರೆ ಅಂದ್ರೆ ಒಂದ್ ರೀತಿ ಆ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಮಾತಾಡಿತು ಅಂತ ಹೇಳ್ತಾ ಇದ್ ಮಾಡ್ತಾ ಹೋಗ್ತಾರೆ. ಒಂದ್ ಕಡೆ ಲೀಡ್ ಕಮ್ಮಿ ಆಗಿದ್ರು ಕೂಡ ಅವರು ಏನು ನನ್ನ ಸ್ಥಾನ ಅಲ್ಲಾಡ್ತಾ ಇದೆ ಅಂತ ಹೇಳೋದಕ್ ಬರೋದಿಲ್ಲ. ಒಂದು ಎರಡನೇದ್ ಏನಂತಂದ್ರೆ ಈಗ ನಾವು ಚಾಮರಾಜನಗರದ ವಿಚಾರ ಹೇಳಕ್ ಹೋದ್ರೆ ನನಗನ್ಸತ್ತೆ ಈ ಸಾರಿ ಲೀಡ್ ಬರೋದ್ರಲ್ಲಿ ಏನಂತ ಪ್ರಾಬ್ಲಮ್ ಏನಿಲ್ಲ ಅಂತ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ಚಾಮರಾಜನಗರ ಮತ್ತೆ ಮೈಸೂರಿಗೆ ಬಹಳ ವ್ಯತ್ಯಾಸ ಇದೆ. ಚಾಮರಾಜನಗರ ಕೂಡ ನಾಳೆ ಅಲ್ಲ ಕಳೆದ ಸಾರಿ ಕೂಡ 2019 ಧ್ರುವನಾರಾಯಣ ಅವರು ಅಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿಜೆಪಿಯ ಶ್ರೀನಿವಾಸ್ ಪ್ರಸಾದ್ ಅವರ ಎದುರುಗಡೆ ಸೋತಿದ್ದು ಬಹಳ ಅಲ್ಪ ಅಂತರದಿಂದ, ಸುಮಾರು 1817 ವೋಟ್ಸ್ ಅಷ್ಟೇನೆ. ಹೌದು, ಅವಾಗ ವರುಣಾ ಕ್ಷೇತ್ರದಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ಬಂದಿದ್ದು 15,000 ಲೀಡ್ ಬಂದಿದೆ. ಈಗ ಅವ್ರು ಕೇಳ್ತಾ ಇರೋದು 60,000 ಅಂತ ಹೇಳ್ತಾ ಇದ್ದಾರೆ. 60,000 ಅಲ್ಲದೆ ಹೋದ್ರೆ 20,000 10,000 ಬಂದ್ರು ಕೂಡ ಗೆದ್ದ ಹಾಗೆ ಅಂತಾನೆ ಅವ್ರು ಹೇಳ್ತಾರೆ. ಹಾಗಂತೇಳಿ ಇವಾಗ 60,000 ಬದಲು 55,000 ಬಂತು ಅಂತ ಅನ್ಕೊಳ್ಳಿ, ಹಾಗಾದ್ರೆ ರಾಜೀನಾಮೆ ಕೊಡೋದು ರೆಡಿ ಇರ್ತಾರ? ಇಲ್ಲ. ಅಥವಾ 60,000 ಬದಲು 55,000 ಬಂದಿದ ತಕ್ಷಣ ಡಿ ಕೆ ಶಿವಕುಮಾರ್ ಅದೊಂದೇ ಸಾಕಾಗೋದಿಲ್ಲ. ಅಂದ್ರೆ ಈ ಮುಂದೆ ಇದೆ ಮಾರಿ ಹಬ್ಬ ಅನ್ನೋದು ಬೇರೆ ವಿಚಾರ. ಲೋಕಸಭಾ ಎಲೆಕ್ಷನ್ಸ್ ನಂತರ ಈ ಸರ್ಕಾರಕ್ಕೆ ಬರುವಂತ ಗಂಡಾಂತರಗಳು, ಆ ಗಂಡಾಂತರಗಳಿಗೆ ಕಾರಣಗಳು ಬೇರೆ ಇರ್ತವೆ. ಆದ್ರೆ ಈ ವರುಣ ಒಂದು ಕ್ಷೇತ್ರದ ಲೀಡ್ಗೂ ಅದಕ್ಕೂ ಸಂಬಂಧ ಇರಲ್ಲ. ಒಂದು ಇನ್ನು ಮೈಸೂರಿಗೆ ಅಂತ ಬಂದಾಗ ಇಲ್ಲಿ ಯಾಕೆ ಮೈಸೂರು ಮತ್ತೆ ಚಾಮರಾಜನಗರ ಬಹಳ ಮುಖ್ಯ ಆಗುತ್ತೆ ಅಂದ್ರೆ, ಸಿದ್ದರಾಮಯ್ಯ ಅವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ, ಅವರು 28 ಕ್ಷೇತ್ರಗಳಿಗೆ ಅವ್ರ ನಾಯಕರಾಗಿದ್ದಾರೆ, ಅವರು ಪಕ್ಷವನ್ನ ಗೆಲ್ಲಿಸುವಂತ ಒಂದು ಜವಾಬ್ದಾರಿ ಅವ್ರ ಮೇಲಿದೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಮೈಸೂರು ಮತ್ತೆ ಚಾಮರಾಜನಗರ ಅವರ ಒಂದು ಏನು ತವರು ನೆಲ ಆಗಿರೋದ್ರಿಂದ ಅಲ್ಲಿ ಅವ್ರು ಲೀಡ್ ಕೊಡಿಸ್ಲೇಬೇಕು. ಮೈಸೂರಿನಲ್ಲಿ ಅಷ್ಟು ಸುಲಭವಾಗಿ ನನಗೆ ಕಾಣಿಸ್ತಾ ಇಲ್ಲ. ಲಾಸ್ಟ್ ಟೈಮು 1,38,647 ಓಟ್ಗಳಲ್ಲಿ ಪ್ರತಾಪ್ ಸಿಂಹ ಅವರು ಗೆದ್ದಿದ್ದು. ಈ ಸರಿ ಅದನ್ನ ಸರ್ಪಾಸ್ ಮಾಡಿಸ್ಬೇಕಂದ್ರೆ ಮೇಲ್ನೋಟಕ್ಕೆ ನಮ್ಗೆ ತುಂಬಾ ಕಷ್ಟವಾಗಿ ಕಾಣಿಸ್ತಾ ಇದೆ. ಈ ಕಡೆ ಯದುವೀರ್ ಅವರು ಬಹಳ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿ ಎಮರ್ಜ್ ಆಗಿದ್ದಾರೆ. ಲಕ್ಷ್ಮಣ್ ಅವರು ಏನಂದ್ರೆ ಅಷ್ಟು ಸವಾಲು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಅನುಮಾನ ಹುಟ್ಟೋ ಹಾಗೆ ಸನ್ನಿವೇಶಗಳಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವ್ರ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ ಅಲ್ಲಿನ ನಾಯಕರವರು. ಒಂದು ಎರಡನೇದ ಏನಂತಂದ್ರೆ ಇಲ್ಲಿ ಇದು ಡಿ ಕೆ ಶಿವಕುಮಾರ್ ಅವರ ಪಾಳೆಯವನ್ನ ಅಂದ್ರೆ ಅವರ ಕ್ಯಾಂಪ್ ಅನ್ನು ಎದುರಿಸಬೇಕಾದ್ರೆ ಇವರು ಇಲ್ಲಿ ಸಾಧನೆ ಮಾಡಲೇಬೇಕಾಗಿದೆ. ಇದನ್ನ ಇಟ್ಕೊಂಡು ಇದು ಸಮಥಿಂಗ್ ಡಿಫ್ರೆಂಟ್ ಅಂದ್ರೆ ಇದಕ್ಕೆ ಸಂಬಂಧ ಪಡೆದೇ ಇರುವಂತದ್ದು. ಇವತ್ತು ಅವ್ರು ಹೇಳಿರೋದೇನಂತಂದ್ರೆ ಇದೆಲ್ಲವನ್ನು ಇಟ್ಕೊಂಡು ಹೇಳಿಲ್ಲ, ಅವ್ರು ಏನಂದ್ರೆ ಎಲೆಕ್ಷನ್ ಸನ್ನಿವೇಶದ ಒಂದು ರೆಟರಿಕ್ ಇದು. ಅಂದ್ರೆ ಎಲ್ಲಾ ಒಂದು ಹೇಗೆ ಅಸ್ತ್ರಗಳನ್ನ ಬಳಸ್ತಾರೋ ಅದೇ ತರ ಇದೊಂದು ರೀತಿಯಲ್ಲಿ ಒಂದು ಸೆಂಟಿಮೆಂಟಲ್. ನೋಡಿ, ನಿಮ್ಮ ನಾಯಕ ನಾನು, ನಿಮ್ಗೆ ನೀವು ಆರಿಸಿರುವಂತ ಪ್ರತಿನಿಧಿ ಸಿಎಂ ಆಗಿದ್ದಾರೆ, ಆಮೇಲೆ ಸಿಎಂ ಆಗಿರೋ ನಾನು ಗ್ಯಾರಂಟಿಯನ್ನ ಕೊಟ್ಟಿದ್ದೀನಿ, ಜನಗಳಲ್ಲಿ ಜನಪ್ರಿಯತೆಯನ್ನ ತಗೊಂಡಿದ್ದೀನಿ, ಹೀಗೆ ಮುಂದುವರಿಬೇಕಾಗಿದ್ರೆ ಇದು ನೀವು ನನಗೆ ಲೀಡ್ ಕೊಡಿಸಿ, ಯಾಕಂದ್ರೆ ಅದು ನಿಮಗೂ ಒಂದು ಪ್ರಿವಿಲೇಜು ಅಂತ ಅವ್ರನ್ನ ಹುರಿದುಂಬಿಸ್ತಾ ಇದ್ದಾರೆ ಅಷ್ಟೇನೆ. ಸೊ ಹಾಗಾಗಿ ಇದಕ್ಕೂ ಮತ್ತೆ ಪೋಸ್ಟ್ ಪೋಲ್ ಸಿನಾರಿಯೋಗೂ ಸಂಬಂಧ ಬರುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಓಕೆ, ಖಂಡಿತ ಶಿವಶಂಕರ್ ಮಾತಾಡ್ತೀನಿ ನನ್ನ ಜೊತೆಗೆ. ಆದ್ರೆ ನಡವಳಿ ಅವರೇ, ಎಷ್ಟು ಮಟ್ಟಿಗೆ ಮುಖ್ಯಮಂತ್ರಿಯವರ ಇಂತಹ ರಾಜಕೀಯ ದಾಳ ಜನರ ನಡುವೆ ವರ್ಕ್ ಆಗುತ್ತೆ, ವಿಶೇಷವಾಗಿ ಇಂತಹ ಮಾತುಗಳ ಮೂಲಕವಾಗಿ ತನ್ನ ವೋಟ್ ಬೇಸ್ ಅನ್ನು ಗಟ್ಟಿ ಮಾಡುವಂತಹ ಒಂದು ಪ್ರಯತ್ನವೂ ಕೂಡ ಇದ್ದೇ ಇರುತ್ತೆ. ಇಲ್ಲ, ಬರೀ ಮುಖ್ಯಮಂತ್ರಿಗಳಿಗೆ ಅಷ್ಟೇ ಅಲ್ಲ, ಹೋಲ್ ಕಾಂಗ್ರೆಸ್ ಪಾರ್ಟಿ. ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ನಾನು ಅವ್ರದ್ದೊಂದು TVನಲ್ಲಿ ಸಂದರ್ಶನ ಮಾಡ್ತಾ ಇದ್ದೆ, ಅವರು ಸ್ಪಷ್ಟವಾಗಿ ಹೇಳ್ತಾರೆ ಎಸ್, ಪ್ರತಿಯೊಬ್ಬ ಮಂತ್ರಿಗೂ ಆ ಭಯ ಇದೆ, ಪ್ರತಿಯೊಬ್ಬ ಶಾಸಕರಿಗೂ ಕಾಂಗ್ರೆಸ್ನಲ್ಲಿ ಆ ಭಯ ಇದೆ. ಬರೀ ಮುಖ್ಯಮಂತ್ರಿಗಳಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ಓಪನ್ ಆಗಿ ಹೇಳಿದ್ದಾರೆ, ಈಗ ಓಪನ್ ಆಗಿ ಹೇಳ್ಬಿಟ್ರು ಅವರು, ನಾವು ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಸೋತರೆ ನಮ್ದೆಲ್ಲರದ್ದು ಕುರ್ಚಿ ಹೋಗ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ಓಪನ್ ಆಗಿ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನೋಡಿ, ನಿಮ್ಮ ಮಂತ್ರಿ ಇನ್ಚಾರ್ಜ್ ಮಿನಿಸ್ಟ್ರು ಗೆದ್ಕೊಂಬರಲ್ಲ, ನಿನ್ನ ಕುರ್ಚಿ ಹೋಗುತ್ತೆ. ಸೊ
ಅದನ್ನು ಈಗ ಜನಕ್ಕೂ ಹೇಳ್ತಾ ಇದ್ದಾರೆ ಅವರು ಏನಂತ, ಒಂದು ವೇಳೆ ಈ ಲೋಕಸಭಾ ಚುನಾವಣೆಯಲ್ಲಿ ಓಟ್ ಹಾಕದೆ ಹೋದರೆ ನಿಮ್ಗೆ ಗ್ಯಾರಂಟಿ ಸ್ಕೀಮ್ ಕೊಡೋದಿಲ್ಲ, ಬಾಲಕೃಷ್ಣ ಅವರು ಓಪನ್ ಆಗಿ ಹೇಳಿದರು. ಸೊ ದೇ ಆರ್ ಯೂಸಿಂಗ್ ದ ಬ್ಲ್ಯಾಕ್ ಮೇಲ್ ಟ್ಯಾಕ್ಟಿಕ್ಸ್ ಜನರನ್ನ. ನೋಡಿ, ನೀವು ಆರಿಸ್ತೆ ಹೋದ್ರೆ ನನ್ನ ಕುರ್ಚಿ ಹೋಗುತ್ತೆ, ನೀನು ಆರಿಸ್ತೆ ಹೋದ್ರೆ ನನ್ನ ಕುರ್ಚಿ ಹೋಗುತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಕುರ್ಚಿಗೋಸ್ಕರ ಕಾದಾಟ ನಡೀತಿರ್ತಕ್ಕಂಥದ್ದು ಬಹಿರಂಗವಾಗಿರ್ತಕ್ಕಂಥ ಬಹಿರಂಗ ಸತ್ಯ ಇದು, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಸಹಜ, ಡಿ ಕೆ ಶಿವಕುಮಾರ್ ಅವರು ಕೂಡ ನನ್ನ ಕೆ ಪಿ ಸಿ ಸಿ ಅಧ್ಯಕ್ಷತೆಯಲ್ಲಿ 136 ಸ್ಥಾನ ನಾನು ಗೆದ್ಕೊಂಬಂದಿ, ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದನ್ನು ಅವ್ರು, ನಾನು ಮೂಲ ಕಾಂಗ್ರೆಸ್ಸಿಗೆ ನಾನು ಯಾಕೆ ಆಗಬಾರ್ದು ಅನ್ನುವಂಥದ್ದು ಸಹಜವಾಗಿರ್ತಕ್ಕಂಥ ಅವ್ರದ್ದು ಒಂದು ಕ್ರಿಯೆ, ಅವ್ರ ಫಾಲೋವರ್ಸ್ ಕೇಳಿಸ್ತಾ ಇರೋದು ತಪ್ಪೇನಲ್ಲ, ಅದು ಕ್ಲೇಮ್ ಕ್ಲೇಮ್ ಮಾಡ್ತಾ ಇದ್ದಾರೆ. ಆದರೆ ಈ ಮುಖ್ಯಮಂತ್ರಿಗಳಿಗೆ ಏನಾಗಿದೆ, ಈಗ ಚಾಮರಾಜನಗರ ಅವ್ರು ಸೋಲ್ತಾರಂತ ಗೊತ್ತಾಗಿದೆ. ಈಗ ಅವ್ರು ಮೊದಲಿತ್ತು ಮೈಸೂರು ಅಷ್ಟೇ ಸೋಲ್ತೇವೆ, ಚಾಮರಾಜನಗರನು ಎರಡೆರಡು ದಿನ ಹೋಗಲು ಟೆಂಟ್ ಹಾಕ್ತಾ ಇದ್ದಾರೆ. ರಾತ್ರಿ 4 ಗಂಟೆ ನಸಿಗೆ 4 ಗಂಟೆವರೆಗೆ ರಹಸ್ಯ ಸಭೆಗಳು. ಏನು ರಹಸ್ಯ ಸಭೆಯಲ್ಲಿ? ರೆಸಾರ್ಟಲ್ಲಿ ರಹಸ್ಯ ಸಭೆ. ಯಾಕಂದ್ರೆ ಚಾಮರಾಜನಗರ ನಾವು ಸೋಲೋದು ಸಿದ್ಧ ಅಂತಕ್ಕಂಥದ್ದು ಟಾರ್ಗೆಟ್. ಅವರು ಅನುಕಂಪದ ಬ್ಲಾಕ್ ಮೇಲ್ ಮಾಡಕ್ ಪರ್ಟಿಕ್ಯುಲರ್ ಟಾರ್ಗೆಟ್ ಮೈಸೂರು ಮತ್ತು ಚಾಮರಾಜನಗರವನ್ನೇ ದೇವೇಗೌಡರು ಕೂಡ ಹೇಳಿದ್ರು, ಸಿದ್ದರಾಮಯ್ಯ ಅವರ ಗರ್ವಭಂಗಕ್ಕೆ ಅಂತ ಹೇಳುವಂತ ರೀತಿಯಲ್ಲಿ ಹೇಳಿರುವಂಥದ್ದು. ಯಾಕಂದ್ರೆ ಮುಖ್ಯಮಂತ್ರಿಯವರು ಅವರ ತವರು ಊರಿನಲ್ಲೇ ಅವ್ರನ್ನ ಸೋಲಿಸಬೇಕು ಅನ್ನೋದು ಅದೊಂದು ರಾಜಕೀಯ, ನಿಮ್ಮ ರಾಜಕೀಯ ನಡೆ ಅಲ್ಲ, ಒಂದು ರಾಜಕೀಯವಾಗಿ ಪಕ್ಷವಾಗಿ ತೆಗೆದುಕೊಳ್ಬೇಕಾದಂತ ನಿರ್ಧಾರ ಅದು. ಯಾಕೆಂದ್ರೆ ಒಬ್ಬ ಈ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು ಸಿದ್ದರಾಮಯ್ಯ ಅವರು, ಅವರ ಸ್ವಕ್ಷೇತ್ರ ಬಂದು ಮೈಸೂರು ಮತ್ತು ಚಾಮರಾಜನಗರ ಆ ಜಿಲ್ಲೆಗಳಲ್ಲಿ ಅವ್ರನ್ನ ಸೋಲಿಸ್ಬೇಕು ಅಂತ ಒಂದು ಸಂದೇಶವನ್ನು ಆ ರೀತಿ ಹೇಳಿದ್ದಾರೆ ಹೊರತು ಬೇರೆ ಏನೇನಿಲ್ಲ. ಸರ್, ಖಂಡಿತ ಸೋಲ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಇವ ಲಾಸ್ಟ್ ಟೈಮ್ ಸೋತಿದ್ದಕ್ಕೆ ಏನು ಸೋತಿದ್ರು ಕಾಂಗ್ರೆಸ್ ಪಾರ್ಟಿ, ಅದಕ್ಕಿಂತ ಜಾಸ್ತಿ ಅಂದ್ರದಲ್ಲಿ ಸೋಲ್ತಾರೆ. ಡೌಟೇ ಇಲ್ಲ. ಇಲ್ಲ, ಎರಡು ಕ್ಷೇತ್ರ ಜೋಡ್ರಿ. ನಾವು ನೋಡಿ 2013 ನಮಗೆ 36% ಮತ ವಿಧಾನಸಭಾ ಚುನಾವಣೆಯಲ್ಲಿ, 2014 ನಮಗೆ 41% ಲೋಕ ವಿಧಾನಸಭಾ ಚುನಾವಣೆಯಲ್ಲಿ 120 ಗೆದ್ದು ನಾವು ಸರ್ಕಾರ ಮಾಡಿದ್ವಿ. 2014 41% ಮತ ಬಂದು ನಾವು 9 ತಗೊಂಡ್ವಿ. ಈ ಬಾರಿ ಏನಾಗಿದೆ, 43% ಮತ ಬಂದು ನಾವು 135 ಗೆದ್ದಿದ್ದೀವಿ. ಈಗ 53% ಮತ ಅಥವಾ 56% ಮತ ಬಂದು 20-25 ಸೀಟ್ ಗೆಲ್ಲೋದು ನಮಗೆ ಶತಸಿದ್ಧ ಇದು. ಯಾಕಂದರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಜನ ಸಂತುಷ್ಟರಾಗಿದ್ದಾರೆ. ಅವ್ರಿಗೆ ಈ ಸರ್ಕಾರನೇ ಬರಬೇಕು, ಈ ಸರ್ಕಾರನೇ ಉಳಿಬೇಕು, ನಮ್ಮದೇ ಕಾಂಗ್ರೆಸ್ನ ಎಂ ಪಿಗಳಾಗಬೇಕು, ದೆಹಲಿಗೂ ಹೋಗಿ ಈ ಥರದ ಯೋಜನೆಗಳನ್ನ ಅಲ್ಲಿಂದಲೂ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಜನರಲ್ಲಿ ಬಂದಿದೆ. ಸಿ, ನಾನು ಹೇಳ್ತಿದ್ದಲ್ಲ, ಆ 2013-14 ವಾತಾವರಣ ಈಗ 2023-24 ಇದೆ ಕರ್ನಾಟಕದಲ್ಲಿ. ಜನರು ಈ ಸರ್ಕಾರವನ್ನು ಇಷ್ಟಪಟ್ಟಿದ್ದಾರೆ 53-56%. ಸಿ, ಅಲ್ಲ, ನಾನಾ ಕಾರಣಗಳಿದೆ. ಮಾನ್ಯ ಸಿದ್ದರಾಮಯ್ಯವರು, ಮಾನ್ಯ ಡಿ ಕೆ ಶಿವಕುಮಾರ್, ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದವರು, ದೆಹಲಿನಲ್ಲಿ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ, ಇಂಡಿಯಾ ಮೈತ್ರಿಕೂಟದ ಸಂಚಾಲಕರಾಗಿದ್ದಾರೆ, ಎಲ್ಲರಿಗೂ ಸೇರಿ ಎಲ್ಲರೂ ಒಟ್ಟಾಗಿ ಮಾಡ್ತಾ ಇರೋದ್ರಿಂದ ಜನ 56% ಮತ ಆಗ್ತಾರೆ. BJP JDS ಅಲ್ಲಿ ಸಿಂಗಲ್ ಡಿಜಿಟಲ್ ಇರ್ತಾರೆ ಇಬ್ಬರು ಸೇರಿ. ನನ್ನ ಪ್ರಕಾರ JDS ಒಂದು ಗೆಲ್ಲಬಹುದು ಅಥವಾ ಶೂನ್ಯ ಬರ್ಬೋದು ನಮ್ಗೆ ಗೊತ್ತಿಲ್ಲ. ಆದರೆ BJPಯಿಂದ 4-5 ಸೀಟು, ಅದು ಕೇವಲ ವಿಜೇಂದ್ರ ಮತ್ತು ಅವ್ರ ತಂದೆಯವರು ಯಡಿಯೂರಪ್ಪನವ್ರಿಗೋಸ್ಕರ ಮಾತ್ರ. ಅದು ಕೂಡ ಹೇಳಿದ್ದಾರೆ, ಏನು ಯತ್ನಾಳವ್ರು ಹೇಳ್ತಾರೆ, ಇವರು ಆಟೆ ಕುಂಟು ಲೆಕ್ಕಕ್ಕಿಲ್ಲ, ಈ ಲೋಕಸಭಾ ಚುನಾವಣೆ ಆದಮೇಲೆ ವಿಜೇಂದ್ರ ಪದಚ್ಯುತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ನನಗೆ ಗೊತ್ತಿಲ್ಲ ಅವ್ರ ಆಂತರಿಕ ವಿಷಯ. ಆದರೂ ಕೂಡ ಅವರಿಬ್ಬರ ನಾಯಕತ್ವಕ್ಕೆ ಮೆಚ್ಚಿ ಜನ 4-5 ಸೀಟ್ ಕೊಡಬಹುದು. ಅಷ್ಟು ಬಿಟ್ಟರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ 20-25 ಸೀಟ್ ಬರುತ್ತೆ. ಮನೆ ಸಿದ್ದರಾಮಯ್ಯವರು, ಮನೆ ಡಿ ಕೆ ಶಿವಕುಮಾರ್, ಮನೆ ಖರ್ಗೆ ಅವರಿಗೆ ಜನಮನ್ನಣೆ ಸಿಕ್ಕಿದೆ. ಸರ್, 1999 ಕಳೆದ 5 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಸ್ಟ್ ಪರ್ಫಾರ್ಮೆನ್ಸ್ 16 ಲೀಸ್ಟ್ ಪರ್ಫಾರ್ಮೆನ್ಸ್. ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾ ಇದಾರೆ, ಇವ್ರಿಗೆ ಕೇಂದ್ರದಲ್ಲಿ ಅಧಿಕಾರ ನಡೆಸಲಿಕ್ಕೆ 53 ಅವಕಾಶ ಕೊಟ್ಟರು. 53 ಅಧಿಕಾರ. ನೀವು ಅವರು ಕಾಂಗ್ರೆಸ್ ವಕ್ತಾರ ಹೇಳಿದ್ದನ್ನ ಅಂಕಿ ಸಂಖ್ಯೆ ತಗೊಂಡ್ರೆ 2023 ಅಸೆಂಬ್ಲಿ ಎಲೆಕ್ಷನ್ ಆಗಿದೆ. ಚಾಮರಾಜನಗರದಲ್ಲಿ BJP ಮತ್ತು JDS ನ ಹೋಟ್ ಶೇರ್ ಅನ್ನ ನೀವು ಕಂಬೈನ್ ಮಾಡಿದ್ರೆ ಅಲ್ಲಿ ಕಾಂಗ್ರೆಸ್ ಒಂದು ಸೂಟು ಗೆಲ್ಲಲ್ಲ. ಈವನ್ ಮೈಸೂರು ಅಷ್ಟೇ, ಎರಡು ನೀವು ವೋಟ್ ಶೇರಿಂಗ್ ಕಂಬೈನ್ ಮಾಡಿದ್ರೆ ಇವ್ರು ಒಂದ್ ಸೀಟು ಗೆಲ್ಲಕ್ಕಾಗಲ್ಲ. ಎಲ್ಲಾ ಕ್ಷೇತ್ರಗಳು ಅಷ್ಟೇ ಈ ಸೌತ್ ಅಲ್ಲಿ. ಹೌದು, ಈ ಕರ್ನಾಟಕದಲ್ಲಿ 2023 ಚುನಾವಣೆಯ ವೋಟ್ ಶೇರ್ ಪರ್ಸೆಂಟೇಜ್ ತಗೊಂಡ್ರೆ 134 ಸ್ಥಾನಕ್ಕೆ BJP JDS ವೋಟ್ ಶೇರ್ ಬರುತ್ತೆ, 90 ಸ್ಥಾನಕ್ಕೆ ಕಾಂಗ್ರೆಸ್ ಬರುತ್ತೆ. ಇದು ಸ್ಟಾಟಿಸ್ಟಿಕ್ಸ್. ಏನು ವೋಟ್ ಶೇರಿಂಗ್ ಆಗಿದೆ? ಈಗೇನಾಗಿದೆ, ಅವ್ರಿಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಈಗ ಒಂದಾಗಿ ಆ ರಾಜಕೀಯದ ಚಾಣಾಕ್ಯದ ನಡೆಗಳನ್ನು ಏನು ಅಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ.
ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ನಿದ್ದೆ ಬರ್ತಾ ಇಲ್ಲ. ರಾತ್ರಿ ಆದ್ರೆ ಅವರು ಚಾಮರಾಜ ಗಣಿತದ ಹೆಂಗ ಗೊತ್ತಾ, ರಾತ್ರಿ ಆದ್ರೆ ರಿಸಾರ್ಟ್ ಅಲ್ಲಿ ಹೋಗಿ ಬಿಜೆಪಿ ಮನೆಗೆ ಇವತ್ತು ಏನಾಗಿದೆ ಅವ್ರಿಗೆ ಕನ್ಫರ್ಮ್ ಆಗ್ಬಿಟ್ಟಿದೆ ಬಿಜೆಪಿ ಮನೆಗೆ ಅಟ್ಲೀಸ್ಟ್ ಕೂಡ ಬಿಜೆಪಿ ಮೈತ್ರಿನ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿನ ಜನ ಮೆಚ್ಚಿದ್ರೆ ಇದಕ್ಕೆ ಸರಿ ಆಗ್ತಿತ್ತು. ಜನ ಮೆಚ್ಚಿಲ್ಲ, ಅಲ್ಲಿಂದ ವಿಮುಖ ಆಗಿದ್ದಾರೆ ಕಾರ್ಯಕರ್ತರು. ಇಷ್ಟು ಸಿಂಪಲ್ ಆಗಿ ಮತಗಳು ಆಡ್ ಆಗುವಂತದ್ದು ಅಥವಾ ಮೈನಸ್ ಆಗುವಂತದಕ್ಕೆ ಅವಕಾಶಗಳು ಎಷ್ಟು ಮಟ್ಟಿಗೆ ಇದಾವೆ ಅಂತ ಹೇಳ್ಕೊಂಡು, ಹೌದು ಮೇಲ್ನೋಟಕ್ಕೆ ಚಾಮರಾಜನಗರದಲ್ಲಿ ಇರಬಹುದು ಅಥವಾ ಮೈಸೂರಿನಲ್ಲಿ ಇರಬಹುದು, ಬಿಜೆಪಿ ಮತ್ತು ಜೆ ಡಿ ಎಸ್ನ ಮತಗಳನ್ನ ಜೊತೆ ಸೇರಿಸಿದ್ರೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಗಿಂತ ಅವರು ಮುಂದೆ ಇದ್ದಂತೆ ಕಾಣ್ತಾರೆ. ಹಾಗೆಂತೇಳಿ 2019 ಅಥವಾ 2014 JDS ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಸ್ಪರ್ಧಿಸಿದಂಗಿತ್ತ, ಅಥವಾ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾಗ ಕಾಂಗ್ರೆಸ್ಗೆ ಸಂಪೂರ್ಣವಾದಂತಹ ಬೆಂಬಲದಲ್ಲಿ ನಿಂತಂಗೆ ಕಾಣ್ತಾ ಇತ್ತ ಈ ಭಾಗದಲ್ಲಿ? ಇಲ್ಲಿ ಏನಾಗುತ್ತಂದ್ರೆ ಸ್ವಲ್ಪ 2019 ಮತ್ತೆ 2023ಗೆ ವ್ಯತ್ಯಾಸ ಇದೆ. ಯಾಕೆಂದ್ರೆ ಆಗ ಕಾಂಗ್ರೆಸ್ ಜೆ ಡಿ ಎಸ್ ಜೊತೆ ಮೈತ್ರಿ ಮೂಲಕ ಹೋಗಿದ್ದು ಅಲ್ಲಿಗೆ ಸಾಕಷ್ಟು ಹಾರ್ಟ್ ಬರ್ನ್ಗಳಿತ್ತು. ಅಂದ್ರೆ ಇವನ್ ಚಾಮರಾಜನಗರದಲ್ಲಿ JDSಗೆ ಅಷ್ಟು ಪ್ರೆಸೆನ್ಸ್ ಇಲ್ಲದೆ ಹೋದ್ರು ಕೂಡ ಅಲ್ಲಿ ಇರುವಂತ ಅಲ್ಪ ಸ್ವಲ್ಪ ಮತಗಳು ಕೂಡ ಟ್ರಾನ್ಸ್ಫರ್ ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೂ ಕೂಡ ಅಲ್ಲಿ ಅಲ್ಪ ಆಗ್ಲೇ ನಾನು ಹೇಳದ ಹಾಗೆ ಅಲ್ಪ ಅಂತರದಿಂದ ಮತದ ಅಂತರದಿಂದ ಅಲ್ಲಿ ಸೋತಿದ್ದು ಕಾಂಗ್ರೆಸ್. ಆದ್ರೆ ಮೈಸೂರಿನಲ್ಲಿ ಹಾಗಲ್ಲ. ಈಗ ಎಲ್ಲಂತಂದ್ರೆ GT ದೇವೇಗೌಡರು ಅಲ್ಲಿ ಬಹಳ ಕೀ ಪ್ಲೇಯರ್ ಆಗ್ತಾರೆ, ಅವಾಗ್ಲೂ ಅಷ್ಟೇ ಈಗ್ಲೂ ಅಷ್ಟೇನೆ. ಇವಾಗ ಅವರು ಈಗ ಇದು ಏನು ಯದುವೀರ್ ಅವರಿಗೆ ಅವರು ಅಂದ್ರೆ BJP ಕ್ಯಾಂಡಿಡೇಟ್ ಆಗಿ ಅವರು JDS ವೋಟ್ಸ್ ಅನ್ನ ಯಾವ ತರ ಟ್ರಾನ್ಸ್ಫರ್ ಮಾಡಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಮೇಲ್ನೋಟಕ್ಕೆ ಅವ್ರು ಏನೋ ಒಂದ್ ರೀತಿನಲ್ಲಿ ನಿಷ್ಠೆಯಿಂದಾನೆ ಕೆಲಸ ಮಾಡ್ತಾ ಇರೋ ತರ ಕಾಣಿಸುತ್ತೆ. ಆದ್ರೆ ಇನ್ನೂ ಒಂದು 26ನೇ ತಾರೀಕು ಅಂದ್ರೆ ಇನ್ನು 25 ದಿನ ಇದೆ. ಆ 25 ದಿನದಲ್ಲಿ ಏನೆಲ್ಲ ದಿನಕ್ಕೂ ಚುನಾವಣೆಯ ಸನ್ನಿವೇಶ ಬದಲಾಗ್ತಾ ಹೋಗುತ್ತೆ. ಅದನ್ನ ನೋಡ್ತಾ ನಾವೇನಂದ್ರೆ 20-22ನೇ ತಾರೀಕು ಅಷ್ಟೊತ್ತಿಗೆ ನಾವು ಕ್ಲಿಯರ್ ಆದಂತ ಪಿಕ್ಚರ್ ನಮಗೆ ಸಿಗುತ್ತೆ. ಅವಾಗ ನಾವು ಈ ಮತನ ಇದ್ರ ಬಗ್ಗೆ ಕಾಮೆಂಟ್ ಮಾಡಬಹುದು. ಅದೇ ರೀತಿನಲ್ಲಿ ಈಗ ಮಂಡ್ಯದಲ್ಲೂ ಅಷ್ಟೇನೆ. ಈಗ ಸಿದ್ದರಾಮಯ್ಯನವರಿಗೆ ಎಷ್ಟು ಜವಾಬ್ದಾರಿ ಇದೆಯೋ KPCC ಪ್ರೆಸಿಡೆಂಟ್ ಆಗಿ. ಆದ್ರೆ ಶಿವಶಂಕರ್ ಇಲ್ಲೊಂದು ಪ್ರಶ್ನೆ ಇರುವಂತದ್ದು, ಬಹಳ ಸೂಕ್ಷ್ಮವಾಗಿರುವಂತಹ ವಿಚಾರವೂ ಕೂಡ ಇರುವಂತದ್ದು. ಹೌದು, DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನೋಡಿ ನೀವು ನನ್ನ ಮೇಲೆ ಏನೋ ಒಂದು ನಿರೀಕ್ಷೆ ಇಟ್ಟುಕೊಂಡು ಕಳೆದ ಬಾರಿ ನೀವು ದೊಡ್ಡ ಸಂಖ್ಯೆಯಲ್ಲಿ ಮಂಡ್ಯದಲ್ಲಿ ಗೆಲ್ಲಿಸಿದ್ರಿ ಅನ್ನುವಂತ ಮಾತನ್ನ ಇವತ್ತು ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ಒಕ್ಕಲಿಗರಿಗೆ ನಾನು ಎಷ್ಟು ಸೀಟ್ ಅನ್ನು ಕೊಡಿಸಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ಪ್ರಶ್ನೆ ಇರುವಂಥದ್ದು, ಇದೇ ಮಂಡ್ಯದಲ್ಲಿ ಹಾಗಾದ್ರೆ ಅಹಿಂದ ಮತಗಳು, ಒಕ್ಕಲಿಗರ ಮತಗಳು ಯಾವುದೇ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ತಗೊಂಡು ನೋಡಿದ್ರು ಕೂಡ ಅಹಿಂದ ಮತಗಳು ಕೂಡ ಬಹುತೇಕ ಜೊತೆಗೂಡಿದಾಗ ಈಕ್ವಲ್ ಆಗಿ ಕಾಣ್ತವೆ. ಕಾಂಗ್ರೆಸ್ಗೆ ಕಂಪ್ಲೀಟ್ ಆಗಿ ಒಕ್ಕಲಿಗ ಮತಗಳೇ ಬಂದಿರ್ತಿದ್ರೆ ಒಂದೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು 35,000-40,000 ಲೀಡಲ್ಲಿ ಗೆಲ್ಲಬೇಕಾಗಿತ್ತು. BJP ಗಳಿಸಿರುವಂತಹ ಮತ ಒಂದು ಭಾಗ ಇದೆ, JDS ಗಳಿಸಿರುವಂತಹ ಮತಗಳಿದ್ದಾವೆ. ಹಂಗಾದ್ರೆ ಕೇವಲ ಒಂದು ಸಮುದಾಯ ತನಗೆ ಮಾತ್ರ ಬೆಂಬಲ, ತಾನು ಮುಖ್ಯಮಂತ್ರಿ ಆಗಬೇಕು ಮಾತ್ರ ಅನ್ನುವಂತ ಕಾರಣಕ್ಕೆ ತನ್ನ ಬೆಂಬಲಕ್ಕೆ ನಿಂತಿದೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇರುವಂತದ್ದು, ಇದು ಪ್ರಬಲ ಜಾತಿಗಳ ಬಹಳ ಈಸಿ ಆದಂತಹ ನರೇಟಿವ್ ಅಲ್ವಾ ಇದು ಅಂತ. ಇಲ್ಲ, ಅದೇನೆ ಅದನ್ನ ನಾನು ಹೇಳಕ್ ಹೊರಟಿದ್ದೀನಿ. ಏನಂತಂದ್ರೆ ಇಲ್ಲಿ 2019ರಲ್ಲಿ ಸುಮಲತಾ ಅವ್ರು ಗೆದ್ದಿದ್ದು ಮತ್ತೆ ಈಗ 2023ರಲ್ಲಿ 7 ಸೀಟುಗಳ ಪೈಕಿ 6 ಸೀಟನ್ನ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣ ಒಕ್ಕಲಿಗರ ಮತ ಎಷ್ಟು ಇಂಪಾರ್ಟೆಂಟ್ ಕುರುಬರು ಮಾಡ್ತಗಳು. ಅಂದ್ರೆ ಕುರುಬರು ಅಲ್ಲಿ ಬಹಳಕ್ಕೆ ಅಂದ್ರೆ ಅಹಿಂದ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಕುರುಬ ವೋಟರ್ಸ್ ಅಲ್ಲಿ ಬಹಳ ಇದ್ದಾರೆ. ಅಂದ್ರೆ DCC ಇದ್ದಾರೆ ಅದು 7 ಕ್ಷೇತ್ರಗಳಲ್ಲಿ. ಅದಕ್ಕೆ ಅವರು ಅಂದ್ರೆ ಸಿದ್ದರಾಮಯ್ಯ ಅವ್ರ ಕಡೆಯವರು ಅದನ್ನ ಖಂಡಿತ ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಇದೆ. ಸಿದ್ದರಾಮಯ್ಯ ಅವ್ರಿಗೋಸ್ಕರನೇ ಇದು ಈ ಕುರುಬಾ ಮತಗಳು, ಅದ್ರ ಜೊತೆಗೆ ಮುಸ್ಲಿಮ್ಸು ಇದೆ, ಆ ಮತಗಳೆಲ್ಲ ಬಂದಿದ್ದು ಅಂತ. ಇಲ್ಲಿ DK ಶಿವಕುಮಾರ್ ಅವ್ರದ್ದು ಒಂದು ಏನಂತಂದ್ರೆ ಲಾಸ್ಟ್ ಟೈಮು ಕೂಡ ಆಗ್ತೇನೆ ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ಸ್ ಇರುವಾಗ ಅಲ್ಲಿ ಹೋಗಿ ಏನ್ ಹೇಳ್ತಾ ಇದ್ರು ಅಂದ್ರೆ ನೋಡಿ, SM ಕೃಷ್ಣ ಆದ್ಮೇಲೆ 1999ರಲ್ಲಿ ಅಂದ್ರೆ 1999-2004 ಮಧ್ಯದಲ್ಲಿ SM ಕೃಷ್ಣ ಅವರು ನಮ್ಮ ಸಮುದಾಯದಿಂದ ಮುಖ್ಯಮಂತ್ರಿ ಆಗಿದ್ರು. ಅದ್ ಬಿಟ್ರೆ ಈಗ ಒಂದು ಅವಕಾಶ ಬರ್ತಾ ಇದೆ ನೋಡಿ ಅಂತ ಹೇಳುವಾಗ ಅವಾಗ ಹೇಳ್ತಾ ಇದ್ರು, ದೇವರು ನಮ್ಗೆ ಏನು ಆಶೀರ್ವಾದನೂ ಮಾಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಕೊಡ್ತಾನೆ, ಆ ಅವಕಾಶ ನೀವು ನನಗ್ ಕೊಡ್ಬೇಕು ಅನ್ನೋ ಅರ್ಥದಲ್ಲಿ. ಅಂದ್ರೆ ಅವ್ರು ಅವಾಗ್ಲಿಂದಾನೆ ನಾವು ಈಗ ಒಂದು ಖಾಲಿಯಾಗಿರುವಂತಹ ಒಕ್ಕಲಿಗ ನಾಯಕರ ಸ್ಥಾನವನ್ನ ನಾನ್ ತುಂಬ್ತೀನಿ ಅನ್ನೋ ಸಂದೇಶವನ್ನ ಅವಾಗಿಂದಾನೆ ಇಟ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ಇಲ್ಲಿ ಒಕ್ಕಲಿಗ ಶಾಸಕರು
ಎಷ್ಟು ಅವರಿಗೆ ಅಂದ್ರೆ ಒಂದು ರೀತಿಯಲ್ಲಿ ಅವರ ಕ್ಯಾಂಪ್ ರೆಡಿ ಆಗಬೇಕಾಗಿತ್ತು ಅಷ್ಟು ಆಗಲಿಲ್ಲ. ಹಾಗಾಗಿ ಈ ಕುಡ್ ನಾಟ್ ಮೇಕ್ ಎ ಸ್ಟ್ರಾಂಗ್ ಕ್ಲೈಮ್ ಓವರ್ ಚೀಫ್ ಮಿನಿಸ್ಟರ್ಸ್ ಪೊಸಿಷನ್ ಆಫ್ಟರ್ ದಿ ವಿಕ್ಟರಿ ಆಫ್ 2023 ಎಲೆಕ್ಷನ್ಸ್. ಅದಕ್ಕೆ ಇವಾಗ ಮುಂದುವರೆದ ಭಾಗ ನಮ್ಗೆ ಏನ್ ಕೇಳಿಸ್ ಬರ್ತಾ ಇದೆ, ಈಗ ಅಲ್ಲಿ ಒಂದು ಒಪ್ಪಂದ ಆಗಿದೆ 30 ತಿಂಗಳಾದ ಮೇಲೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಅಧಿಕಾರ ಹಸ್ತಾಂತರ ಮಾಡಬೇಕಾಗಿದೆ ಅಂತ. ಅದು ಮಾಡ್ತಾರಾ ಇಲ್ವಾ ಅನ್ನೋದು ಒಂದು ಅನುಮಾನ ಇದ್ದೇ ಇರುತ್ತೆ ಯಾವಾಗಲೂ. ಆದ್ರೆ ಅದನ್ನು ಅದು ಆ ಒಪ್ಪಂದ ಸರಿಯಾಗಿ ಅಂದ್ರೆ ಕೊಡ್ಲೇಬೇಕು ಅನ್ನೋ ತರ ಆಗ್ಬೇಕಂದ್ರೆ ನಮ್ಮ ಸ್ಥಾನ ಗಟ್ಟಿ ಆಗ್ಬೇಕು ಅನ್ನೋದು ಇದ್ದೇ ಇದೆ ಇರಾದೆ. ಅಲ್ಲಿ ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ಈಗ ಹೇಗೆ ಕುಮಾರಸ್ವಾಮಿ ಅವರು ವಚನ ಭ್ರಷ್ಟರಾಗಿ ಇಡೀ ಲಿಂಗಾಯತ ಸಮುದಾಯಕ್ಕೆ ಹಾರ್ಟ್ ಬರ್ನ್ ಅನ್ನ ಕ್ರಿಯೇಟ್ ಮಾಡಿದ್ರು, ಆತರ ಸಿದ್ದರಾಮಯ್ಯ ಅವರಿಂದ ಒಕ್ಕಲಿಗರಿಗಾಗ್ಲಿ ಅದು ಇವತ್ತಿಗೆ ಸದ್ಯಕ್ಕೆ ಅದು ಏನಾದ್ರೂ ಮಿಸ್ ಆದ್ರೂ ಕೂಡ ಲಾಂಗ್ ರನ್ ನಲ್ಲಿ ಉಪಯೋಗ ಆಗುತ್ತೆ ಅನ್ನುವಂತ ಒಂದು ರಾಜಕೀಯ ಕೂಡ ಇರುತ್ತೆ ಇಲ್ಲಿ. ಹಾಗಾಗಿ ಅವರು ಇಲ್ಲಿ ಮಂಡ್ಯದಲ್ಲೂ ಗೆಲ್ಲಬೇಕು ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅವ್ರ ತಮ್ಮನನ್ನ ಅತಿ ಹೆಚ್ಚು ಲೀಡ್ ಇಂದ ಗೆಲ್ಲಿಸ್ಕೊಂಡು ಬರಬೇಕಾಗುತ್ತೆ, ಹಾಸನಲ್ಲೂ ಗೆಲ್ಲಬೇಕಾಗುತ್ತೆ, ಆವಾಗ ಡಿ ಕೆ ಶಿವಕುಮಾರ್ ಅವರ ಸ್ಥಾನ ಭದ್ರವಾಗಿದೆ. ಎಸ್, ಧನ್ಯವಾದ ಶಿವಶಂಕರ್ ಅವರ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ, ತಮಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ವಿವರವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಇವತ್ತಿನ ಅಖಾಡ, ನಾಳೆ ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮೆದುರಿಗೆ ಹಾಜರಾಗ್ತೀನಿ. ನಮಸ್ಕಾರ. ಡಿಬೇಟ್.